वेलकम टू क्लास नंबर 58. वी आर इन डिफरेंशिएशन. वी हैव डिड जस्ट टू प्रॉब्लम्स ऑन द चेन रूल. नेक्स्ट वी हैव टू कंटिन्यू फ्रॉम थर्ड प्रॉब्लम. थर्ड प्रॉब्लम इन द मीन्स बिफोर थर्ड प्रॉब्लम देर इज ए होमवर्क प्रॉब्लम. होमवर्क अंतंद्रू कूड इवाग नीविन्न हेळ्कोडिद्रे माडक्कागोदिल्ल, अदन्न नानु माड्बिडतीनि. यस, रूल्स आमेले ಫಾರ್ಮುಲಾಸ್, ಡಿಫ್ರೆನ್ಷಿಯೇಷನ್ ಯಾವ ರೂಲ್ಗೆ ಸೇರುತ್ತೆ ಅನ್ನೋದು ಫಸ್ಟ್ ಅನಾಲಿಸಿಸ್ ಮಾಡಬೇಕು. ಆಮೇಲೆ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿರಬೇಕು. ಇನ್ನೂ ಕೆಲವರು ಫಾರ್ಮುಲಾಸ್ ಕಳಿತಿಲ್ಲ, ಅದನ್ನ ನಿಮ್ಮ ಕರ್ಮಗಳು ಏನು ಮಾಡೋಕ್ಕಾಗಲ್ಲ, ಹೋದರೆ ನೀವು ಹೋಗ್ತೀರಿ, ಏನು ಮಾಡೋಕ್ಕಾಗಲ್ಲ, ಬಿಟ್ಟಾಕೆ. ಎಸ್, ಇಟ್ಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ಪ್ಲೋರಿಂಗ್, ಸೊ ಇಟ್ ಈಸ್ ಎನ್ ಚೈನ್ ರೂಲ್. ಯಾಕೆ ಸರ್ ಈ ಬ್ರಾಕೆಟ್ ರೂಮ್ನೆಲ್ಲ ಎಕ್ಸ್ ಅಂತ ಟ್ರೀಟ್ ಮಾಡಬೇಕು? ಪವರ್ 3/2. ಸೊ ಚೈನ್ ರೂಲ್ ಅಲ್ವಾ ಅನ್ನೋದು ಅನಾಲಿಸಿಸ್, ನಮ್ಮ ಜವಾಬ್ದಾರಿ. ಪ್ರಾಬ್ಲಮ್ ಯಾವ ರೂಲಲ್ಲಿದೆ ಪ್ರಾಬ್ಲಮ್ಮು ಅನ್ನೋದು ನಮ್ಮ ಜವಾಬ್ದಾರಿ. ಅದು ಈಗ ಈ ರೀತಿ ಫಾರ್ಮುಲಾಸ್ ಲಿಸ್ಟಲ್ಲಿ ನಮ್ಗೆ ಯಾವುದು ಫಾರ್ಮುಲಾ ಇಲ್ಲ, ಹೌದಾ? ಆ ಪ್ರಾಬ್ಲಮ್ಮು ನಿಯರ್ ಕಂಪೇರ್ ಮಾಡಿದಾಗ, ಸ್ವಲ್ಪ ವೈಡಾಗಿ ಕಂಪೇರ್ ಬ್ರಾಡಾಗಿ ಕಂಪೇರ್ ಮಾಡಿದಾಗ, ಈ ಇದನ್ನೆಲ್ಲ ಎಕ್ಸ್ ಅನ್ಕೊಂಡ್ರೆ, ಇದನ್ನೆಲ್ಲ ಎನ್ ಅನ್ಕೊಂಡ್ರೆ, ಎಕ್ಸ್ಪೋರ್ ಎನ್ ಫಾರ್ಮೆಟ್ಗೆ ಇದೆಯಲ್ಲ ಅನ್ನೋ ಅನಾಲಿಸಿಸ್ ನಿಮ್ಮಲ್ಲಿ ಬರಬೇಕು, ಹೌದಾ? ಅಲ್ಲಿಗೆ ಪ್ರಾಬ್ಲಮ್ ಇಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಪವರ್ ಎನ್, ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್, ಎಕ್ಸ್ ಇಸ್ ನಾಟ್ ದೇರ್. ಅದಕ್ಕೋಸ್ಕರ ತಾನೇ ಇದು ಚೈನ್ ರೂಲ್ಗೆ ಸೇರ್ತಾ ಇರೋದು. ಕಾಂಪೋಸಿಟ್ ಫಂಕ್ಷನ್, ಚೈನ್ ರೂಲ್, ಫಂಕ್ಷನ್ ಆಫ್ ಎ ಫಂಕ್ಷನ್. ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಬಿಟ್ಟು ಬೇರೆ ಫಂಕ್ಷನ್ ಕೂತ್ಕೊಂಡಿದ್ದಕ್ಕೆ ನಾವು ಚೈನ್ ರೂಲ್ ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ದೀವಿ. ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇದ್ರೆ ಮತ್ತೆ ಚೈನ್ ರೂಲ್ ಏನಕ್ಕೆ ಬೇಕು? ಬೇಕಿಲ್ಲ, ಹೌದಾ? ಎಸ್ ಪ್ಲೀಸ್, ಇಲ್ಲಿ ನೋಡಿ, ಅಲ್ಲಿಗೆ ಪ್ರಾಬ್ಲಮ್ ಯಾವ ರೂಲ್ ಅಂತ ಫಸ್ಟ್ ಅನಾಲಿಸಿಸ್ ಮಾಡಬೇಕು. ಚೈನ್ ರೂಲ್ ಅಂತ ಗೊತ್ತಾಯ್ತು. ಎಕ್ಸಾಂಪಲ್ ಅವನು ಕೊಡಲ್ಲ, ಡಿಫ್ರೆನ್ಷಿಯೇಟ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಇಸ್ ಇನ್ ಚೈನ್ ರೂಲ್ ಅಂತ ಕೊಡಲ್ಲ. ನಾವೇ ಯಾವ ರೂಲ್ಗೆ ಸೇರುತ್ತೋ ಅನಾಲಿಸಿಸ್ ಮಾಡಿ ಅದ್ರ ಫಾರ್ಮುಲಾ ಬರಬೇಕು. ಎಸ್, ನಾವು ಇದ್ರ ಡಿಫ್ರೆನ್ಷಿಯೇಷನ್ ಏನು ನೋಡ್ತೀವಿ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಏನು ನೋಡ್ತೀವಿ? ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ ಒನ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಬಿಟ್ಟು ಏನಾದ್ರು ಇದ್ರೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಮಾಡ್ಬೇಕು, ಅದನ್ನೇ ಚೈನ್ ರೂಲ್ ಅಂತೀವಿ. ಇವಾಗ ಅದೇ ಸಿಚುಯೇಷನ್ ಆಫ್ ಎಕ್ಸ್ಪೀರಿಯನ್ಸ್ ಆಗ್ತೀವಿ ಇಲ್ಲಿ, ಹೌದಾ? ಎಸ್, ದ ವೆರಿ ಫಸ್ಟ್ ಸ್ಟೆಪ್ ಇಲ್ಲಿ ನೋಡಿ, ಇಸ್ ಈಕ್ವಲ್ ಟು 3x² - 7x + 3 / 3/2. ನೌ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಪವರ್ ಎನ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಪವರ್ ಎನ್ ಇಸ್ ಎನ್ ಎಕ್ಸ್ ಪವರ್ ಎನ್ ಮೈನಸ್ ಒನ್. ಮತ್ತೆ ಇಂಟು ಅಂತ ಏನೋ ಬರೆಯಕ್ಕೆ ಕೇಳಿದ್ರೆ ಸರ್, ಇಲ್ಲಿ ಎಕ್ಸ್ ಇರೋದ್ರಿಂದ ಎಕ್ಸ್ ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಅದಕ್ಕೆ ನಾವು ಮತ್ತೆ ಮಾಡಕ್ಕೆ ಹೋಗೋದಿಲ್ಲ. ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ಸಮ್ ಅದರ್ ಫಂಕ್ಷನ್ ಇಸ್ ದೇರ್, ವಿ ಹೌ ಟು ಡೂ ದಟ್ ಡಿಫ್ರೆನ್ಷಿಯೇಷನ್ ಆಫ್ಟರ್ ಕಂಪ್ಲೀಷನ್ ಆಫ್ ಎಕ್ಸ್ ಪವರ್ ಎನ್ ಡಿಫ್ರೆನ್ಷಿಯೇಷನ್. ಅಂದ್ರೆ ನೋಡ್ರಿ, ಇಲ್ಲಿ ಇಲ್ಲಿ ಕಂಪಲ್ಸರಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರೀಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು, ನಿಮ್ ನೋಟ್ಸ್ ಅಲ್ಲಿ ಅದಿರಬೇಕು. ನಾನು ನೋಡಿದಾಗ ಎಸ್, ವೈ ಡಿಫ್ರೆನ್ಷಿಯೇಷನ್ ಬಿಕಮ್ಸ್ ಡಿವೈ ಬೈ ಡಿ ಎಕ್ಸ್, ಇಸ್ ಇಟ್? ವೈ ಡಿಫ್ರೆನ್ಷಿಯೇಷನ್ ಬಿಕಮ್ಸ್ ಡಿವೈ ಬೈ ಡಿ ಎಕ್ಸ್. ನಾವು ದಿಸ್ ಇಸ್ ದ ಫಾರ್ಮ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್. ಅಂದ್ರೆ ಎನ್ ಇಂಟು, ಅಲ್ಲಿ ಎನ್ ಬರೆಯೋದು ಎಷ್ಟು ಮಟ್ಟಕ್ಕೆ ಕರೆಕ್ಟು? ತಪ್ಪು. ಎನ್ ಪ್ಲೇಸ್ ಅಲ್ಲಿ ಏನಿದೆ ನಮಗೆ? 3/2 ಇದೆ. ಎಕ್ಸ್ ಪವರ್ ಎನ್ ಡಿಫ್ರೆನ್ಷಿಯೇಷನ್ ಮಾಡುವಾಗ ಒಳಗಡೆ ಇರೋ ಫಂಕ್ಷನ್ ಮಾಡಬಾರದು, ಸೇಫ್ ಆಗಿ ಇಟ್ಕೋಬೇಕು. ಅಂದ್ರೆ ಈ 3x² ನ ಡಿಫ್ರೆನ್ಷಿಯೇಟ್ ಮಾಡಬಾರ್ದು, ಹಂಗೆ ಕಾಪಿ ಮಾಡ್ಬೇಕು. 7x ನಂಗೆ ಕಾಪಿ ಮಾಡ್ಬೇಕು, ಹೌದಾ? ಇದು 3/2 - 1. ಹೆಂಗೆ ಸರ್? ಎನ್ ಇಲ್ಲಿದೆ, ಎನ್ ಇಲ್ಲಿ ಬಂತು, ಈ ಎನ್ ಇಲ್ಲಿಗೆ ಬರೋಷ್ಟು ಎನ್ ಮೈನಸ್ ಒನ್, ಈ 3/2 ಇಲ್ಲಿಗೆ ಬರೋಷ್ಟು 3/2 - 1. ಮುಗ್ದೋಯ್ತಾ? ಇದು ಎಕ್ಸ್ ಆಗಿದ್ರೆ ಮುಗ್ದೋಗ್ತಾ ಇತ್ತು. ಇಲ್ಲ, ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ 3x² - 7x + 3. ಇದು ಸರ್, ಹ್ಞೂ, ಇವೆಲ್ಲ ಇಲ್ಲಿ ಎಕ್ಸ್ಟ್ರಾ ಫಂಕ್ಷನ್ ಬರೆಯಂಗಿಲ್ಲ. ಈ ಪವರ್ 3/2 ಎಕ್ಸ್ ಪವರ್ ಎನ್ಗೆ ಸಂಬಂಧಪಟ್ಟದ್ದು ಮಾಡಾಕಿದೀವಿ. ಮತ್ತೆ ಒನ್ಸ್ ಇಂಟು ಅಂತ ಬರ್ಕೊಂಡು ಇದನ್ನು ಮಾತ್ರ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ಮಾಡಿದ್ರೆ ಏನು ಬರುತ್ತೆ? 1 ಬರುತ್ತೆ. ಅದಕ್ಕೆ ನಾವು ಅಲ್ಲಿ ಫಾರ್ಮುಲಲ್ಲಿ ಎನ್ ಎಕ್ಸ್ ಪವರ್ ಎನ್ ಮೈನಸ್ 1 ಅಷ್ಟೇ ಹೇಳ್ಕೊಡ್ತೀವಿ, ಇಂಟು 1 ಹೇಳ್ಕೊಡಲ್ಲ. ಯಾಕೆಂದ್ರೆ ಇಂಟು 1 ಬರೆದ್ರು ಒಂದು ಬಿಟ್ಟರು ಒಂದು. ಬಟ್ ಇಲ್ಲಿ ಇಂಟು 1 ಬರಲ್ಲ, ಎಕ್ಸ್ ಪ್ಲೇಸ್ ಅಲ್ಲಿ ಬೇರೆ ಇದೆ. ಈ ರೀತಿ ಬರ್ಕೊಂಡಿದ್ದೀನಂದ್ರೆ ಮಾಡಬೇಕು, ಇನ್ನೂ ಮಾಡಿಲ್ಲ ಅಂತ. ನೀನು ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಮತ್ತೆ ಡಿ ಬೈ ಎಕ್ಸ್ ಬರೆದ್ರೆ ಡಬಲ್ ಡಿಫ್ರೆನ್ಷಿಯೇಷನ್ ಆಗೋಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ಇದಾಗೆ ಕಾಪಿ ಮಾಡೋಣ. 3/2 - 3x² - 7x + 3. ಇದು ಎಲ್ಸಿಯಂ ತೆಗೆದ್ರೆ 2 × 1 = 2, 3 - 1, ಸಾರಿ 2 × 1 = 2 ಬರುತ್ತೆ, 3 - 2 = 1/2 ಬರುತ್ತೆ. ಎಲ್ಸಿಯಂ ಸರಿಯಾಗಿ ತೆಗೆದು ನೋಡ್ರಿ, 3/2 - 1 ದಟ್ ಇಸ್ ಈಕ್ವಲ್ ಟು 2 LCM, 3 - 2 ದಟ್ ಇಸ್ ಈಕ್ವಲ್ ಟು 1/2. ಅದನ್ನೇ ಅಲ್ಲಿ ಬರೆದಿದ್ದೇನೆ ನಾನು.
ಹೌದಾ ಎಸ್ ಈಗ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿಬಿಡ್ತಾ ಇದ್ದೇನೆ ಮತ್ತೆ ಇಲ್ಲಿ ರೂಲ್ಸ್ ಬರುತ್ತೆ ಸರ್ ಏನೋ ಬರ್ಬೋದು ಹೇಳಕ್ಕಾಗೋದಿಲ್ಲ ನೋಡಿ ಮತ್ತೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಬೇಕಂದ್ರೆ ಫಸ್ಟ್ ಟರ್ಮ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಹೆಂಗ್ ಸರ್ ಡಿಫ್ರೆನ್ಸಿಯೇಷನ್ ಮಾಡೋದು ಕಾನ್ಸ್ಟೆಂಟ್ ನಂಗೆ ಇಟ್ಕೊಂಡು ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಸಿಯೇಟ್ ಮಾಡಬೇಕು ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನೋ 3x ಸ್ಕ್ವೇರ್ ಹಂಗೆ ಮತ್ತೆ 7x ಗೂ ಮಾಡಬೇಕು ಹಂಗೆ ಮತ್ತೆ 3 ಗೂ ಮಾಡಬೇಕು ಅಲ್ಲಿಗೆ ನಾವು ಮೇನ್ ಪ್ರಾಬ್ಲಮ್ ಇರೋದು ಚೈನ್ ರೂಲ್ ಅಲ್ಲಿ ಇಲ್ಲಿಗೆ ಬಂದ್ರೆ ಸಮ್ ರೂಲ್ ಇದೆ ನೋಡಿ ಮೈನಸ್ ಪ್ಲಸ್ ಈಗ ಈವನ್ ದೋ ಬೋತ್ ಆರ್ ಮೈನಸ್ ದೆನ್ ಆಲ್ಸೋ ಸಮ್ ರೂಲ್ ಈವನ್ ದೋ ಬೋತ್ ಆರ್ ಪ್ಲಸ್ ದೆನ್ ಆಲ್ಸೋ ಸಮ್ ರೂಲ್ ಅಲ್ಲಿಗೆ ಸೆಂಟರ್ ಅಲ್ಲಿ ಪ್ಲಸ್ ಇರಲಿ ಮೈನಸ್ ಇರಲಿ ಅದು ಸಮ್ ರೂಲ್ ಯೂಸ್ ಮಾಡ್ತೀವಿ ಅಲ್ಲಿಗೆ ನಾನು ಒಂದು ಪ್ರಾಬ್ಲಮ್ ಗೆ ಡಿಟೇಲ್ಡ್ ಆಗಿ ಬರೀತೇನೆ ನೀವು ಯಾರು ಬೇಜಾರು ಮಾಡ್ಕೋಬೇಡಿ ಏನ್ ಸರ್ ಅದು ಡಿ ಬೈ ಡಿ ಎಕ್ಸ್ ಆಫ್ 3x ಸ್ಕ್ವೇರ್ ಮಾಡಬೇಕು ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 7x ಮಾಡಬೇಕು ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 3 ಮಾಡಬೇಕು ನಾನು ಇನ್ನೊಂದು 2-3 ಅವರ್ಸ್ ಕ್ಲಾಸ್ ಆದ್ಮೇಲೆ ಈ ತರ ಡೀಟೇಲ್ಸ್ ಆಗಿ ಬರೆಯಲ್ಲ ಅವಾಗ ನೀವು ಪರ್ಫೆಕ್ಟ್ನೆಸ್ ಬಂದ್ಬಿಡ್ತಾರೆ ಡಿಫ್ರೆನ್ಸಿಯೇಷನ್ ಇದನ್ನು ಮತ್ತೆ ಮಾಡಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ಏನೋ ಒಂದು ಮಾಡಕ್ ಹೋದಲ್ಲ ಆ ಟರ್ಮ್ ಮತ್ತೆ ಯಾವ ರೂಲ್ಗೆ ಸೇರುತ್ತೆ ಅನ್ನೋದನ್ನ ನಾವು ಫಾಲೋ ಮಾಡಬೇಕು ಯಾವ ರೂಲ್ಗೆ ಸೇರುತ್ತೆ ಮಧ್ಯದಲ್ಲಿ ಏನಿದೆ ಮೈನಸ್ ಪ್ಲಸ್ ಅದಕ್ಕೆ ನಾನು ಸಮ್ ರೂಲ್ ಅಂದ್ರೆ ಏನು ಸರ್ ಅಲ್ಲಿರೋ ಫಂಕ್ಷನ್ ಅಲ್ಲೇ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗ್ಬೋದು ಈ ಸ್ಟೆಪ್ ಅಲ್ಲಿ ಕೂಡ ಡಿಫ್ರೆನ್ಶಿಯೇಷನ್ ಮಾಡಿಲ್ಲ ನಾನು ಮಾಡಬೇಕು ಅಂತ ಬರ್ತೀನಿ ಹಿಂಗೆ ಡಿ ಬೈ ಡಿ ಎಕ್ಸ್ ಬರ್ತಿದ್ದೀನಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡು ಇವಾಗ ಆಗಿಲ್ಲ ಅಂತ ಅರ್ಥ ಅದು ಏನ್ ಸರ್ ಮಾಡೋದು ಅಂದ್ರೆ ನೀನ್ ಕೇಳ್ತಿರೋ ಫಾರ್ಮುಲಾ ಅಲ್ಲಿ ಅಪ್ಲೈ ಮಾಡೋದಷ್ಟೇ ಆ ಫಾರ್ಮುಲಾಸ್ ಬರಲಿಲ್ಲ ಬಿಟ್ಟಾಕಿ ಇನ್ನು ಕ್ಯಾಲ್ಕುಲೇಸ್ ಬರಲ್ಲ 60 ಮಾರ್ಕ್ಸ್ ಮರೆತು ಬಿಡಿ ಯಾವಾಗೋ ಕಳಿತು ಸರ್ ಆಗೋದಿಲ್ಲ ಇಷ್ಟಕ್ಕಿಂತ ಮುಂಚೆ ಯಾರು ಕಳ್ತಿದಾರೋ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ಕಳ್ತಿದಾರೋ ಅವ್ರಿಗೆ ಪರ್ಮನೆಂಟ್ ಆಗಿರುತ್ತೆ ಈಗ ಆ ಥರ ಪಟ್ಟು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯಾರು ಕಳ್ತ್ಕೊಳ್ತಾರೋ ಅವ್ರಿಗೆ ಒಂದು 2 ಡೇಸ್ ಕೂಡ ನಿಮ್ಗೆ ಮೈಂಡಲ್ಲಿ ಇರೋದಿಲ್ಲ ಮರ್ತೋಗ್ತಾ ಇರ್ತಾರೆ ಇನ್ನು ನಿಮ್ಮ ಕೈಯಲ್ಲಿ ಆಗಲ್ಲ ಅಷ್ಟೇ ಬಿಡ್ರಿ ನೀವು ಮಾಡ್ಕೊಂಡ್ರೆ ಎಡ್ವರ್ಟಿಗೆ ನಾವೇನು ಮಾಡೋಕ್ಕಾಗಲ್ಲ ಎಸ್ 3/2 ಹಾಗೆ ಇರಲಿ 3x² ಮೈನಸ್ 7x ಪ್ಲಸ್ 3 ಹೋಲ್ ಪವರ್ ಸೊ ಅದಕ್ಕೆ ಬರೋದಿಲ್ಲ ಡಿ ಬೈ ಎಕ್ಸ್ ಅಂತ ಆಗೋಗಿದೆ ಫಸ್ಟ್ ಡಿಫ್ರೆನ್ಸಿಯೇಷನ್ ಆಗಿದ್ದು x^n ನೋಡಿ x^n ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಈ ರೀತಿ ಇರೋದ್ರಿಂದ ದಿಸ್ ಪವರ್ ಎನ್ ಫಾರ್ಮುಲಾ ಈ ರೀತಿ ಬಂತು ಮತ್ತೆ ಪಕ್ಕದಲ್ಲಿ ಚೈನ್ ಫಂಕ್ಷನ್ ಮಾಡ್ತಾ ಇದ್ವಿ ಅದು ಕೂಡ ಹೆಂಗಂದ್ರೆ ಹಂಗೆ ಮಾಡಬಾರ್ದು ಆ ಚೈನ್ ಫಂಕ್ಷನ್ ಕೂಡ ಮತ್ತೆ ಯಾವ ರೂಲ್ಗೆ ಬರುತ್ತೆ ಅಂತ ನೋಡಬೇಕು ನೋಡಿ ಮೈನಸ್ ಇದ್ರೆ ಇಲ್ಲಿ ಮೈನಸ್ ಬರುತ್ತೆ ಪ್ಲಸ್ ಇದ್ರೆ ಪ್ಲಸ್ ಸಮ್ ರೂಲ್ ಮಾಮೂಲಿ ಸಮ್ ರೂಲ್ ಆಯ್ತಾ ಎಸ್ ಪ್ಲೀಸ್ ಹಾಫ್ ಆಗಿ ಇರಲಿ ಬ್ರಾಕೆಟ್ ಓಪನ್ ಹೆಂಗೆ ನಾವು 3x² ಡಿಫ್ರೆನ್ಸಿಯೇಷನ್ ಮಾಡೋದು ನೋಡಿ ಇಲ್ಲಿಂದು ವಿಚಾರ ಬರ್ತಿದ್ದೀನಿ ಡಿ ಬೈ ಡಿ ಎಕ್ಸ್ ಆಫ್ ಕೆ ಇಂಟು ಎಫ್ ಆಫ್ ಎಕ್ಸ್ ನಿಮ್ಮ ಫಾರ್ಮುಲಾ ಲಿಸ್ಟಲ್ಲಿ ಕೊಟ್ಟಿರಲಿ ಕೊಡದೇ ಇರಲಿ ನೀವು ಸೇರಿಸ್ಕೋಬೇಕೀಗ ಏನು ಸೇರಿಸ್ಕೋಬೇಕು ಸರ್ ಡಿ ಬೈ ಡಿ ಎಕ್ಸ್ ಆಫ್ ಕೆ ಇಂಟು ಎಫ್ ಆಫ್ ಎಕ್ಸ್ ಅಂದರೆ ಕಾನ್ಸ್ಟೆಂಟ್ ಮತ್ತೆ ಫಂಕ್ಷನ್ ಕಾನ್ಸ್ಟೆಂಟ್ ಮತ್ತೆ ಫಂಕ್ಷನ್ಗೆ ಬಂದಾಗ ಕಾನ್ಸ್ಟೆಂಟ್ ಹಂಗೆ ಇಟ್ಕೊಂಡು ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದೆ ನೋಡಿಲ್ಲಿ ಅದೇ ಥರ ಇಲ್ಲಿ 3 ನಂಗೆ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಬೇಕು ಹೆಂಗೆ ಸರ್ ಅದೇ ಫಾರ್ಮುಲಾ x^n ಫಾರ್ಮುಲಾ n x^n-1 ಆದರೆ x^2 ಫಾರ್ಮುಲಾ 2x^2-1 ಅಂತ ಹೆಂಗೆ ಬಟ್ಟು 2x ಅಲ್ಲಿಗೆ ಬ್ರಾಕೆಟ್ ಹಾಕಿ x² ಬರದೇ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 7x ಬ್ರಾಕೆಟ್ ಹಾಕಿಲ್ಲ ಅಲ್ಲಿ ಮತ್ತೆ ಇದು ಯಾವ ರೀತಿ ಇದೆ 7 ಕಾನ್ಸ್ಟೆಂಟು ಎಕ್ಸ್ ವೇರಿಯಬಲ್ಲು ಅಂದರೆ ಕಾನ್ಸ್ಟೆಂಟು ಫಂಕ್ಷನ್ ಇದ್ದಂಗೆ ಕಾನ್ಸ್ಟೆಂಟ್ ಹಂಗೆ ಇರುತ್ತೆ ಯಾವುದು 7 ಇನ್ನು ಎಕ್ಸ್ ಡಿಫ್ರೆನ್ಸಿಯೇಷನ್ ನಾವೇನು ಕೇಳ್ತಿದ್ದೀವಿ 1 ಎಕ್ಸ್ ಡಿಫ್ರೆನ್ಸಿಯೇಷನ್ 1 ವಿತ್ ರೆಸ್ಪೆಕ್ಟ್ ಎಕ್ಸ್ ಹೌದಾ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 3 ಕಾನ್ಸ್ಟೆಂಟ್ ಅಲ್ವಾ ಡಿಫ್ರೆನ್ಸಿಯೇಷನ್ ಆಫ್ 3 ಸಪರೇಟ್ ಆಗಿದೆ ನೋಡಿ ಇಲ್ಲೋ ಕಾನ್ಸ್ಟೆಂಟ್ ಇದೆ ಆದರೆ ಯಾಕೆ 0 ಆಗಲಿಲ್ಲ ಇಲ್ಲ ಫಂಕ್ಷನ್ ಇರೋದ್ರಿಂದ 0 ಆಗಲಿಲ್ಲ ಇಲ್ಲೋ ಕಾನ್ಸ್ಟೆಂಟ್ ಇದೆ ಯಾಕೆ ಡಿಫ್ರೆನ್ಸಿಯೇಷನ್ 0 ಆಗಲಿಲ್ಲ ಇಲ್ಲ ಪಕ್ಕದಲ್ಲಿ ಫಂಕ್ಷನ್ ಇರೋದ್ರಿಂದ 0 ಆಗಲಿಲ್ಲ ಇಲ್ಲಿ ಯಾಕೆ 0 ಆಗ್ತಾ ಇದೆ ಪಕ್ಕದಲ್ಲಿ ಫಂಕ್ಷನ್ ಸಪರೇಟ್ ಆಗಿದೆ ಬ್ರಾಕೆಟ್ ಕ್ಲೋಸ್ ಮಾಡಬೇಕು ಹೌದಾ ಈಗ ಫೈನಲ್ ಸ್ಟೆಪ್ ಬರೀತಾ ಇದ್ದೀನಿ 3/2 × 3x² - 7x + 3 ಹೋಲ್ ಟು ದಿ ಪವರ್ ಆಫ್ 3 ನೋಡಿ ಫಸ್ಟ್ ಸ್ಟೆಪ್ ಇಂದ ಇದಂಗೆ ಬರ್ತಾ ಇದೆ ಅಲ್ಲಿಗೆ ಇದು 6x - 7 ಆಯಿತು ನೀವು ಡಿಫ್ರೆನ್ಸಿಯೇಷನ್ ಕಳೆದಾದ್ಮೇಲೆ ಅಂದರೆ ಇನ್ನೊಂದು 4-5 ಕ್ಲಾಸ್ ಆದಮೇಲೆ ಈ ಎರಡು ಸ್ಟೆಪ್ಸ್ ಎಗರಿಸ್ಬಿಡ್ತೀರಾ ಯಾಕೆ ಸರ್ ಅಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಡಿಫ್ರೆನ್ಸಿಯೇಷನ್ ನೀವು ಮಾಡ್ತಾ ಅಸೈನ್ಮೆಂಟ್ ಸ್ವಂತ ಮಾಡೋದು ಅಥವಾ ನನ್ನ ಕ್ಲಾಸ್ ಮೊಬೈಲ್ ಆಫ್ ಮಾಡಿಬಿಟ್ಟು ಪ್ರಾಬ್ಲಮ್ಸ್ ಬರ್ಕೊಂಡು ನಿಮ್ಮ ವರ್ಕ್ ಬುಕ್ ಇದೆ ಪ್ರಾಬ್ಲಮ್ಸ್ ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಕೆಲವರು ಫಾರ್ಮುಲಾಸ್ ಕಲ್ತುಬಿಟ್ಟು ಸರ್ ಕ್ಲಾಸ್ ಕೇಳಿಬಿಟ್ಟು ಮೊಬೈಲ್ ಎತ್ತ ಪಕ್ಕಕ್ಕೆ ಬಿಸಾಕಿ ಅವರೇ ಸ್ವಂತ ಮಾಡಾಕ್ತಾರೆ ಅಂತ ಅವ್ರಿಗೆ
ಇಲ್ಲಿ ಸ್ಟೆಪ್ ಇಂದ ಸ್ಟೆಪ್ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿಬಿಡ್ಬೋದು, ಕುಮಾರ್ಸ್ ಕೊಡ್ತಾರೆ. ಇವಾಗ ನೀವು ಕಲಿತಾ ಇದ್ರೆ ನಾನು ಏನು ಸ್ಟೆಪ್ ಎಗರಿಸಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ ಡೈರೆಕ್ಟ್ ಆನ್ಸರ್ ಎತ್ತಾಕೋಬಹುದು. ಆದರೆ ಹೆಂಗ್ ಬಂತು ಅನ್ನೋದು ಪಕ್ಕದಲ್ಲಿ ನಾಲೆಡ್ಜ್ ಹೇಳ್ಕೊಂಡು ಒಂದೊಂದು ಸ್ಟೆಪ್ಗೆ ರೀಸನ್ ಹೇಳ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಿದ್ದೆ. ಕೆಲವರು ಎಲ್ಲ ಕರೆಕ್ಟ್ ಮಾಡಿರ್ತಾರೆ, ಬ್ರಾಕೆಟ್ ಹಾಕಿರಲ್ಲ, ಔಟ್, ಜೀರೋ ಮಾರ್ಕ್ಸ್. ಯಾಕೆ ಸರ್? ಈ ಬ್ರಾಕೆಟ್ ಇದ್ದಿದ್ರೆ ಈ ಹೋಲ್ ಟರ್ಮ್ ಈ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅನ್ನೋ ಮೀನಿಂಗ್ ಸಿಗ್ತಾ ಇತ್ತು. ಈಗ ಬ್ರಾಕೆಟ್ ಇಲ್ಲದಿರೋದ್ರಿಂದ ಈ ಸಿಕ್ಸ್ ಮಾತ್ರ ಈ ಟರ್ಮ್ ಮಲ್ಟಿಪ್ಲೈ ಆಯಿತು, ಮೈನಸ್ ಸೆವೆನ್ ಸಪರೇಟ್ ಆಗೋಯ್ತು ಅಂತ ಕೆಲಸಗಳು ಮಾಡಿರ್ತಾರೆ ಕೆಲವರು. ಮತ್ತೆ ಕೆಲವರು, ಸರ್ ಇದಕ್ಕೆ ಪವರ್ ಇಲ್ಲಿದೆ, ಇಲ್ಲೇನು ಬರಲ್ವಾ? ಏನು ಬರಲ್ಲ. ಯಾಕೆ ಸರ್? ಎನ್ ಎಕ್ಸ್ ಪವರ್ ಎನ್ ಮೈನಸ್ ಒನ್ ಡಿಫ್ರೆನ್ಸಿಯೇಷನ್ ಆದ್ಮೇಲೆ ಮತ್ತೆ ಎಕ್ಸ್ ಮಾತ್ರ ಮಾಡಿದ್ರೆ ಚೈನ್ ರೂಲ್. ಆ ಎನ್ ಏನು ತೆಗೆದುಕೋಬಾರ್ದು, ಇಲ್ಲಿರೋ ಏನು ತೆಗೆದುಕೋಬಾರ್ದು, ಇಲ್ಲಿರೋ ಏನು ತೆಗೆದುಕೋಬಾರ್ದು, ಅದನ್ನೇ ಚೈನ್ ರೂಲ್ ಅಂತ ಕರೀತಾ ಇದ್ದೀವಿ. ಈಗ ಎಕ್ಸ್ ಜಾಗದಲ್ಲಿ ಬೇರೆ ಇದೆ, ಅದು ಬೇರೆ ತೆಗೆದುಕೊಂಡು ನಾನು ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀನಿ. ಸರ್ ಇದನ್ನ ಫಾರ್ಮುಲಾ ಏನೋ ಹೇಳ್ಕೊಟ್ರಲ್ಲ ಸರ್, ಎನ್ ಸಿ ಆರ್ ಟಿ ಮೆಥಡ್ ಅಂತ, ಅದು ದಯವಿಟ್ಟು ಅದು ಕಲಿತ್ಕೋಬೇಡಿ. ಬಟ್ ಅಲ್ಲಿ ನಾನು ಪ್ರಿಂಟ್ ಕೊಟ್ಟಿರೋದ್ರಿಂದ ಏನೋ ಚೈನ್ ರೂಲ್ ಕೆಳಗಡೆ ಫಾರ್ಮುಲಾ ಪ್ರಿಂಟ್ ಕೊಡ್ತಾರೆ, ಮ್ಯಾಕ್ಸ್ ಅವ್ರು ಮಾಡಿಕೊಡೋದು ಬೇರೆ ಅನ್ನೋ ರೀತಿ ನಿಮ್ಗೆ ಡೌಟ್ಸ್ ಬರಬಾರ್ದು ಅಂತ ನಾನು ಆ ಮೆಥಡು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನೋಡಿ, ಮಾಡಂಗಿದ್ರೆ ಮಾಡ್ಕೊಳ್ಳಿ. ಈಗ ಈ ಪ್ಲೇಸ್ನೆಲ್ಲ ಏನಂತ ಟ್ರೀಟ್ ಮಾಡೋದು ನಾವು ಫಾರ್ಮುಲಾ ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರ ಎಕ್ಸ್ ಅಂತ ಟ್ರೀಟ್ ಮಾಡೋದು. ಎಕ್ಸ್ ಅಂತ ಟ್ರೀಟ್ ಮಾಡಿದ್ವಿ ಹೊರತು ಎಕ್ಸ್ ಬರೀತಾ ಇಲ್ಲ, ಬರೆಯೋದು ಅದೇ ಬರೀತಾ ಇದ್ವಿ. ಟ್ರೀಟ್ಮೆಂಟ್, ಯಾಕೆ ಟ್ರೀಟ್ಮೆಂಟ್? ಟು ರೀಕಾಲ್ ದಿ ಫಾರ್ಮುಲಾ. ಇಫ್ ಯು ಟ್ರೀಟ್ ಆಸ್ ಎಕ್ಸ್, ದೇರ್ ಇಸ್ ಅ ಸಮ್ ಪವರ್, ಯು ಕ್ಯಾನ್ ಕಂಪೇರ್ ಇಟ್ ವಿತ್ ಎಕ್ಸ್ ಪವರ್ ಎನ್, ಯು ಶುಡ್ ರೀಕಾಲ್ ಎನ್ ಎಕ್ಸ್ ಪವರ್ ಎನ್ ಮೈನಸ್ ಒನ್ ಡಿಫ್ರೆನ್ಸಿಯೇಷನ್ ಎನ್ ಡಿಫ್ರೆನ್ಸಿಯೇಷನ್. ಆ ಥರ ಪ್ರಾಬ್ಲಮ್ ಈಸಿ ಆಗುತ್ತೆ ಅಂತ ಕಂಪೇರ್ ಮಾಡ್ತಾ ಇರೋದು ಅಷ್ಟೇ. ಆ ಕಂಪ್ಯಾರಿಸನ್ ನಾವು ಇಲ್ಲಿ ಯು ಅಂತ ತಗೊಳ್ತೀವಿ. ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಬಿಟ್ಟು ಬೇರೆ ಏನಿದೆಯೋ ಅದನ್ನು ಯು ತಗೋಬೇಕು. ಆ ಯು ಅಲ್ಲಿ ಮತ್ತೆ ಇನ್ನೊಂದು ಎಕ್ಸ್ ಬಂದರೆ ವಿ ತಗೋಬೇಕು. ಆ ರೀತಿ ಅಲ್ಲಿಗೆ ವೈ ಈಸ್ ಈಕ್ವಲ್ ಟು ಯು ಪವರ್ 3/2. ಯು ಅಂದರೆ ಏನು? 3x² - 7x + 3. ಇದು ಫಾರ್ಮುಲಾ ಮೆಥಡ್, ಫಾರ್ಮುಲಾ ಮೆಥಡ್. ಆನ್ಸರ್ ಮುಗಿದೋಗಿದೆ ಇವಾಗ. ನೀನು ಆನ್ಸರ್ ಎಲ್ಲ ಕರೆಕ್ಟಾಗಿ ಮಾಡಿ ಇಲ್ಲಿ dy/dx ಎಗರಿಸಿದ್ರೆ ಮಾರ್ಕಟ್. ಯಾಕೆ ಸರ್? ಏನು ಮಾಡಿದೆ? ಅದನ್ನು ಡಿಫ್ರೆನ್ಸಿಯೇಷನ್ ಮಾಡಿದೆ, ಇಂಟಿಗ್ರೇಷನ್ ಮಾಡಿದೆ, ಟ್ರಿಗ್ನಾಮೆಟ್ರಿ ಮಾಡಿದೆ, ಏನು ಮಾಡಿದೆ ಅಂತ ಅರ್ಥ. ಡಿಫ್ರೆನ್ಸಿಯೇಷನ್ ಮಾಡಿದ್ದೀನಿ ಸರ್, ತೋರಿಸು dy/dx ತೋರಿಸಿರ್ಬೇಕು. ಎಸ್, ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಮಾಡಬೇಕು. ಇಲ್ಲಿ ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಯಾಕೆ ಮಾಡಿದ್ವು? ಇಲ್ಲಿ ಎಕ್ಸ್ ವೇರಿಯೇಬಲ್ಸ್ ಕಾಣಿಸ್ತಿತ್ತು. ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ಯು ಯಾಕೆ ಮಾಡಬೇಕು? ಇದು ಯು ಕನ್ವರ್ಟ್ ಆಗೋಗಿದೆ. ಆಗ dy/du ಹೆಂಗ್ ಸರ್ ಇದ್ರ ಫಾರ್ಮುಲಾ ಬರೆಯೋದು? ನೋಡಿ, ಇದ್ರ ಫಾರ್ಮುಲಾ ಎಕ್ಸ್ ಪವರ್ ಎಂತ ಇದೆ ಸರ್, ಅಲ್ಲಿ ಎಕ್ಸ್ ಇದೆ, ಯು ಇದೆ. ಹೌದು, ಅದಕ್ಕೆಪ್ಪ ಇಲ್ಲಿ ಎಕ್ಸ್ ಇರೋದಕ್ಕೆ ಇಲ್ಲಿ dy/dx ಬರ್ಕೊಂಡಿದ್ದೀನಿ, ಅದಕ್ಕೆ ಆನ್ಸರ್ ಎಕ್ಸ್ ಅಲ್ಲಿ ಬಂದಿದೆ. ಇಲ್ಲಿ ಯು ಇರೋದಕ್ಕೆ dy/du ಬರ್ಕೊಂಡಿದ್ದಕ್ಕೆ ಆನ್ಸರ್ ಯು ಅಲ್ಲಿ ಬರುತ್ತೆ. ಅಂದ್ರೆ 3/2 e^(3/2 - 1) ಈ ಫಾರ್ಮುಲಾ ಹಾಕಿದ್ದೀನಿ. ಮತ್ತೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಯಾಕೆ ಸರ್? ಇಲ್ಲಿ ಎಕ್ಸ್ ಟರ್ಮ್ಸ್ ಇದೆ. ಹೆಂಗೆ ಸರ್ ಮಾಡ್ತೀರಾ? du/dx. ಇಲ್ಲಿ ಯು ತಗೊಂಡಿದ್ದೀನಿ, ಅದಕ್ಕೆ ಯು. ಇಲ್ಲಿ ವೈ ತಗೊಂಡಿದ್ರೆ ಅದಕ್ಕೆ ವೈ ಬರ್ಕೋಬೇಕು. ಯಾವ ರೂಲ್ಗೆ ಸೇರುತ್ತೋ ಅನಾಲಿಸಿಸ್ ಮಾಡ್ಬೇಕು. ಮಧ್ಯದಲ್ಲಿ ಮೈನಸ್ ಪ್ಲಸ್ ಇರೋದ್ರಿಂದ ಇಟ್ ಗೋಸ್ ಟು ಫಸ್ಟ್ ಪ್ಯೂಸ್ ರೂಲ್ಸ್, ಅಂದ್ರೆ ಸಮ್ ರೂಲ್. ಅಂದ್ರೆ ಏನ್ ಸರ್? ಡಿಫ್ರೆನ್ಸಿಯೇಷನ್ ಆಫ್ 3x² ನಲ್ಲೇ ಮಾಡು, ಡಿಫ್ರೆನ್ಸಿಯೇಷನ್ ಆಫ್ 7x ನಲ್ಲೇ ಮಾಡು, ಡಿಫ್ರೆನ್ಸಿಯೇಷನ್ ಆಫ್ 3 ನಲ್ಲೇ ಸಪರೇಟ್ ಆಗಿ ಮಾಡು. ಮತ್ತೆ ಯಾವುದೇ ರೂಲ್ ಫಾಲೋ ಮಾಡಬೇಡ, ಅಲ್ಲಿರೋ ಫಂಕ್ಷನ್ ಅಲ್ಲೇ ಡಿಫ್ರೆನ್ಶಿಯೇಟ್ ಮಾಡು. ಈಗ ಈ 3x² ಅನ್ನೋದನ್ನ ಹೆಂಗ್ ಸರ್ ಡಿಫ್ರೆನ್ಸಿಯೇಷನ್ ಮಾಡೋದು? ಅಂದ್ರೆ 3 ಕಾನ್ಸ್ಟೆಂಟ್ ಪಕ್ಕಕ್ಕೆ ಇಡ್ತೀವಿ. ಎಕ್ಸ್ ಸ್ಕ್ವೇರ್ ಅಗೇನ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಪವರ್ ಎನ್, ಎನ್ ಎಕ್ಸ್ ಪವರ್ ಎನ್ ಮೈನಸ್ 1. ನೋಡಿ, ಇಲ್ಲಿ ಬರೆದ 2x^(2 - 1) ಅಂತ ಹೆಂಗ್ ಬಟ್ಟು 2x ಅಲ್ಲ, ಅಲ್ಲಿ ಮಾಡಿದ್ರೆ ಆಲ್ರೆಡಿ ಇನ್ನೊಂದ್ಸಲ ಹೇಳ್ಕೊಡ್ತದೆ. ಮೈನಸ್ 7x, 7 ಡಿಫ್ರೆನ್ಸಿಯೇಷನ್ 0 ನ ಸರಾಗಾದ್ರೆ ಅದು ಫಂಕ್ಷನ್ ಪಕ್ಕದಲ್ಲಿ ಇರಬೇಕಾದ್ರೆ 0 ಆಗಲ್ಲ. ಅವಾಗ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ k(f'x) ಅಂದ್ರೆ 7 ಹಂಗೆ ಇಟ್ಕೊಂಡು f(x) ಯಾವ್ದಿಲ್ಲ, ಎಕ್ಸ್. ಎಕ್ಸ್ ಡಿಫ್ರೆನ್ಸಿಯೇಷನ್ ಏನ್ ಹೇಳ್ಕೊಟ್ಟಿದ್ದೆ ನಾನು? 1 ಪ್ಲಸ್. ಈಗ 3 ಸಪರೇಟ್ ಇದೆ, ಅದ್ರ ಜೊತೆ ಯಾವುದು ಫಂಕ್ಷನ್ ಇಲ್ಲ, ಆವಾಗ ಡಿಫ್ರೆನ್ಸಿಯೇಷನ್ ಖಂಡಿತವಾಗ್ಲೂ 0 ಆಗುತ್ತೆ. ಶೋರ್? ಆಗ ಫಾರ್ಮುಲಾ ನಾನೇನು ಹೇಳ್ಕೊಟ್ಟಿದ್ದೇನೆ ಅದು ನೋಡಿ, ಇಲ್ಲೂ ಎಕ್ಸ್ ಬರಲಿಲ್ಲ, ಇಲ್ಲಿ ಎಕ್ಸ್ ಬಂದಿದೆ ಬಟ್ ವೈ ಇಲ್ಲ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಫಾರ್ಮುಲಾ. ಏನು? dy/dx = dy/du, du/dx. ನೀನ್ ಫಾರ್ಮುಲಾ ಮತ್ತೆ ಚೆಕ್ ಮಾಡ್ಕೋಬಹುದು. du/du ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಇದು ವಾಪಸ್ ಬರಬೇಕು. ಸೊ ವಿ ಆರ್ ರೈಟಿಂಗ್ ಫಾರ್ಮುಲಾ ಆಸ್ ಎಕ್ಸಾಕ್ಟ್ಲಿ. dy/du ಏನಿದೆ? 3/2 into u^(3/2).
du by dx ಏನಿದೆ ಇನ್ನು ಸಿಂಪ್ಲಿಫಿಕೇಶನ್ ಮಾಡಿಲ್ಲ ಸಾರಿ ಇಲ್ಲಿ ಸಿಂಪ್ಲಿಫೈ ಮಾಡಬಹುದಾಗಿತ್ತು ಇರ್ಲಿ ಈ ಬ್ರಾಕೆಟ್ ಇಂಪಾರ್ಟೆಂಟ್ ನೌ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಯು ಅಂಡ್ ಕಾಪಿ ಆಸ್ ಇಟ್ ಇಸ್ ಎವ್ರಿಥಿಂಗ್ ಬೇರೆವೆಲ್ಲ ಎಲ್ಲ ಕಾಪಿ ಮಾಡಿ ಯುಗೆ ನಮಗೇನು ತಗೊಂಡಿದ್ವಿ ಯು ಅಂದ್ರೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ನೋಡಿ ಅದೇ ಆನ್ಸರ್ ಬಂತು ನಥಿಂಗ್ ಡಿಫ್ರೆನ್ಸ್ ಬಿಟ್ವೀನ್ ಮೆಥಡ್ ಆನ್ಸರ್ ಇನ್ ದ ಬೋತ್ ದ ಮೆಥಡ್ಸ್ ಸ್ವಲ್ಪ ಇದು ಇಷ್ಟಪಡೋದಿಲ್ಲ ಹುಡುಗರು ಯಾಕಂದ್ರೆ ಏನೋ ಹೇಳಕ್ಕಾಗಲ್ಲ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂಥರ ಇರುತ್ತೆ ಮ್ಯಾಥ್ಸ್ ಆರ್ ಮೈಂಡ್ ಸೆಟ್ ಎಲ್ಲ ಹುಡುಗರಿಗೆ ಇರಬೇಕು ಅಂತ ನಾನೇನು ಬಯಸ್ತಿಲ್ಲ ಅವಾಗ ಕೆಲವರು ಸರ್ ನಮಗಿದೆ ಸೂಪರ್ ಆಗಿದೆ ಇದೇ ಮಾಡ್ತೀವಿ ಆದರೆ ಈ ಫಾರ್ಮುಲಾ ಬರೆಯೋದು ಚೆನ್ನಾಗಿ ಕಲ್ತ್ಕೋಬೇಕು ಇಲ್ಲಿ ಇಂಟು ಇರೋದು ಆಗ ನೀನು ಇದೇ ಮಾಡ್ಕೋ ಯಾರು ಬೇಡ ಅಂತಂದ್ರು ಬಟ್ ಅಟ್ ಎವ್ರಿ ಸ್ಟೆಪ್ ವೈಲ್ ಡಿಫ್ರೆನ್ಷಿಯೇಟಿಂಗ್ ದ ಟರ್ಮ್ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಿರೋದು ಇಲ್ಲಿ ಡಿ ಬೈ ಎಕ್ಸ್ ಬರ್ತದೆ ಡಿಫ್ರೆನ್ಷಿಯೇಷನ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡ್ತೀನಿ ಅಂತ ಅದು ಯಾವ ರೂಲ್ಗೆ ಸೇರುತ್ತೋ ಪಕ್ಕದಲ್ಲಿ ಒಂದ್ಸಲ ಚೆಕ್ ಮಾಡಿಕೊಂಡು ಮಾಡ್ಕೋಬೇಕು ಇಲ್ಲಾಂದ್ರೆ ತಪ್ಪಾಗುತ್ತೆ ಡಿಫ್ರೆನ್ಷಿಯೇಷನ್ ಈ ವಾರದಲ್ಲಿ ಏನು ಕಲಿತಿರೋ ದಟ್ ಈಸ್ ದ ಎಂಟೈರ್ ಬೇಸ್ ಫಾರ್ ಕಂಪ್ಲೀಟ್ ಕ್ಯಾಲ್ಕುಲಸ್ ವಿಚ್ ಹ್ಯಾವಿಂಗ್ ನಿಯರ್ಲಿ 65 ಪ್ಲಸ್ ಮಾರ್ಕ್ಸ್ ನೀವು 65 ಪ್ಲಸ್ ಮಾರ್ಕ್ಸ್ ಏನು ಕ್ಯಾಲ್ಕುಲೇಸ್ ಮಾಡ್ತಿರೋ ಈ ಮಂತ್ ನೆಕ್ಸ್ಟ್ ಮಂತ್ ಎಸ್ ಟೂ ಮಂತ್ಸ್ ಇಡಿಸುತ್ತೆ ಒನ್ ಆ್ಯಂಡ್ ಹಾಫ್ ಮಂತ್ ಆದರೆ ಇಡಿಸುತ್ತೆ ಮಾರ್ಕ್ಸ್ ಜಾಸ್ತಿ ಅಲ್ವಾ 50% ಆಫ್ ದಿ 50% ಆನ್ಯಲ್ ಸಿಲೆಬಸ್ ಆಫ್ ದಿ ಸೆಕೆಂಡ್ ಪಿ ಸಿ ಮ್ಯಾಥ್ಸ್ ಇಟ್ಸೆಲ್ಫ್ ಈಸ್ ಕ್ಯಾಲ್ಕುಲಸ್ ಅದಕ್ಕೋಸ್ಕರ ನಾನು ಒಂದು ವಾರ ಅಂದರೆ ಕಂಪ್ಲೀಟ್ ನಿಮಗೆ ಬೇಸ್ ಬೀಳೋವರೆಗೂ ನಾನು ಇಲ್ಲೇನು ಎಫರ್ಟ್ ಹಾಕ್ತೀನಿ ನೀವು ಮನೆಯಲ್ಲಿ ಫಾರ್ಮುಲಾಸ್ ಕಲ್ತು ಎಫರ್ಟ್ ಹಾಕು ಆ ಪ್ರಾಬ್ಲಮ್ಗೆ ಆ ಫಾರ್ಮುಲಾ ಅವಾಗೇನು ನೋಡ್ಕೊಳ್ಳೋದಾದರೆ ನಿನ್ನ ಗಾಚಾರ ಕೆಟ್ಟಿದೆ ನಿನ್ನ ಕತೆ ಮುಗೀತದಲ್ಲಿಗೆ ಲಾಸ್ಟು ಇಲ್ಲಿವರೆಗೂ ಕಲ್ತಿಲ್ಲ ಅಂದರೆ ಹಿಂಗೆ ಕಳಿಯೋಕ್ಕೆ ಕಷ್ಟ ಆಗುತ್ತೆ ಫಾರ್ಮುಲಾಸ್ ಕಲ್ತ್ಕೊಂಡು ಕ್ಲಾಸು ಕೇಳಬೇಕಂದ್ರೆ ನಿನಗೆ ಕಷ್ಟ ಆಗುತ್ತೆ ನೀನು ಮಾಡ್ಕೊಂಡು ಎಡ್ವರ್ಟಿಗೆ ನೀನೇನು ಬಗ್ಸ್ಬೇಕು ಏನೋ ಮಾಡ್ಕೊಳ್ಳಿ ದಿಸ್ ಇಸ್ ದ ಟೂ ಮೆಥಡ್ಸ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಹೋಮ್ವರ್ಕ್ ಪ್ರಾಬ್ಲಮ್ ಅರ್ಥಾಯ್ತಾ ಎಸ್ ಈಗ ಥರ್ಡ್ ಪ್ರಾಬ್ಲಮ್ಗೆ ಹೋಗೋಣ ಇದನ್ನ ನೀಟಾಗಿ ಬೇಕಾದ್ರೆ ತಕ್ಕೊಳ್ಳಿ ಎಸ್ ಫಸ್ಟ್ ಮೆಥಡ್ ಯಾರು ಫಾರ್ಮುಲಾಸ್ ಕಳ್ತಿದಾರೋ ಅವ್ರಿಗೆ ಅನುಕೂಲವಾಗಿ ಮಾಡ್ಕೊಡ್ತೀನಿ ಅವರು ಫಸ್ಟ್ ಕ್ಲಿಕ್ ಆಗಬೇಕು ಫಾರ್ಮುಲಾಸ್ ಕಳ್ತಿರೋರು ಬೇಕು ನನಗೆ ಫಾರ್ಮುಲಾಸ್ ಕಳಿದಿರೋ ಇಡಿಯಟ್ಸ್ ಬೇಕಿಲ್ಲ ಎಸ್ ಪ್ಲೀಸ್ ಈಸ್ ಇಟ್ ಚೇಂಜ್ಡ್ ದ ಅನಾಲಿಸಿಸ್ ಆಫ್ ರೂಲ್ ಈಸ್ ಅವರ್ ಡ್ಯೂಟಿ ಎಕ್ಸಾಮಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳ್ತಾನೆ ಹೊರತು ಆ ಚೈನ್ ರೂಲಲ್ಲಿ ಮಾಡಿ ಸಮ್ ರೂಲಲ್ಲಿ ಮಾಡಿ ಪ್ರಾಡಕ್ಟಲ್ಲಿ ಮಾಡಿ ಅವನಿಗೆ ಸಂಬಂಧ ಇಲ್ಲ ನೋಡಿ ಇಲ್ಲೇನಾಗಿದೆ ಅಂತಂದರೆ ಇದನ್ನೆಲ್ಲ ಸ್ವಲ್ಪ ಹೊತ್ತು ನಾವು ಎಕ್ಸ್ ಅಂತ ಟ್ರೀಟ್ ಮಾಡಿದ್ರೆ ದಿಸ್ ಬಿಕಮ್ಸ್ ಸೈನ್ ಎಕ್ಸ್ ಟ್ರೀಟ್ ಮಾಡೋದಷ್ಟೇ ಬರ್ಕೋಬಾರ್ದು ಹೌದಾ ಹಾಗೆ ನಾವು ವೈ ಈಸ್ ಈಕ್ವಲ್ ಸೈನ್ ಎಕ್ಸ್ ಆದರೆ ಇದರ ಡಿಫ್ರೆನ್ಷಿಯೇಷನ್ ಏನು ಕಳ್ತಿದ್ರೆ ಕಾಸ್ ಎಕ್ಸ್ ಹಾಗಂತೇಳಿ ಇಲ್ಲಿ ಕಾಸ್ ಎಕ್ಸ್ ಬರೀಬಾರ್ದು ಇನ್ನೇನು ಬರೀಬೇಕು ಸರ್ ಇಲ್ಲಿ ಎಕ್ಸ್ ಇತ್ತು ಇಲ್ಲಿ ಎಕ್ಸ್ ಬರ್ಕೊಂಡೆ ಇಲ್ಲಿ ಬೇರೆ ಇದೆ ಬೇರೆ ಬರ್ಕೋಬೇಕು ಮತ್ತೆ ಪಕ್ಕದಲ್ಲಿ ಮಾಡ್ಕೊಂಡು ಹೋಗ್ಬೇಕು ಯಾವ್ದನ್ನು ಮಾಡಬೇಕು ಅನ್ನೋ ಸ್ಪಷ್ಟವಾಗಿ ತೋರಿಸ್ತೀನಿ ಇದು ಯಾರೂ ಮರ್ತೋಗ್ಬಾರ್ದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅನ್ನೋ ವಿಚಾರ ಯಾರೂ ಮರೆಯಂಗಿಲ್ಲ ವೈ ಡಿಫ್ರೆನ್ಷಿಯೇಷನ್ ಡಿವೈ ಬೈ ಎಕ್ಸ್ ನಾವು ಇದು ಸ್ಟಾರ್ಟ್ ಮಾಡಿದ ಮೇಲೆ ಡಿವೈ ಎಕ್ಸ್ ಬರೀಬೇಕು ಮುಂಚೆ ಬರೀಬಾರ್ದು ಸೊ ಸೈನ್ ಬಿಕಮ್ಸ್ ಕಾಸ್ ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಗುವುದೇ ಅಂದ್ಬಿಟ್ಟು ಮತ್ತೆ ಕಾಸ್ ಡಿಫ್ರೆನ್ಷಿಯೇಷನ್ ಸೈನ್ ಇಲ್ಲಿ ಬರೀಬಾರ್ದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀತೀವಿ ಇಲ್ಲಿ ಬರೆದ್ರೆ ಚೈನ್ ರೂಲ್ ಅಲ್ಲ ಈ ಸೈನ್ನ ಡಿಫ್ರೆನ್ಷಿಯೇಟ್ ಮಾಡುವಾಗ ಒಳಗಡೆ ಇರ್ತಕ್ಕಂಥ ಫಂಕ್ಷನ್ನ ಯಾವುದೇ ಕಾರಣಕ್ಕೆ ಡಿಫ್ರೆನ್ಷಿಯೇಷನ್ ಆಗಲ್ಲ ಈವಾಗ ಮತ್ತೆ ಈವಾಗ ಪಕ್ಕದಲ್ಲಿ ಇಂಟು ಡಿ ಬೈ ಡಿ ಎಕ್ಸ ಯಾವುದು ಎಕ್ಸ್ ಅಂತ ಟ್ರೀಟ್ ಮಾಡಿದ್ವೋ ಅದನ್ನ ಇವಾಗ ಇಲ್ಲಿ ಮತ್ತೆ ಮಾಡಬೇಕು ಅಂತ ಬರೆದಿದ್ದೀನಿ ಇನ್ನೂ ಮಾಡಿಲ್ಲ ಸರಿಯಾಗಿ ನೋಡಿ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಬರೆದಿದ್ದೀನಿ ಹೊರತು ಇನ್ನೂ ಮಾಡಿಲ್ಲ ಹೌದಾ ಹಾಗಾದ್ರೆ ಇದು ಡಿಫ್ರೆನ್ಷಿಯೇಷನ್ ಆಗೋಗಿದೆಯಾ ಆಗೋಗಿದೆ ಸರ್ ಇದ್ರ ಮುಂದೆ ಡಿ ಬೈ ಎಕ್ಸ್ ಬರೀಬಾರ್ದ ಬರೀಬಾರದು ಸರ್ ಇದು ಮಾಡ್ತಾ ಇದ್ವಾ ಹೌದು ಸರ್ ಅದು ಮುಂದೆ ಬರ್ಕೋಬೇಕಾ ಬರ್ಕೋಬೇಕು ಸರ್ ಎಸ್ ದಟ್ ಈಸ್ ದಿ ಕ್ವೆಶ್ಚನ್ ಕಾಸ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್ ಮತ್ತೆ ಕಾಸು ಕಾಸ್ ಕ್ಯಾನ್ಸಲ್ ಮಾಡಬೇಡಿ ಟ್ರಿಗ್ನಮೆಟ್ರಿ ನಾಲೆಡ್ಜ್ ಬಂದರೆ ನಮ್ಗೆ ತುಂಬಾ ಇದೆ ಸರ್ ಅಂತ ಅಲ್ಲಿ ಕಾಸು ಕಾಸ್ ಏನು ಹೊರಿಸಿದ್ರೆ ಕ್ಯಾನ್ಸಲ್ ಮಾಡೋದು ಹೌದಾ ಎಸ್ ಇದು ಮತ್ತೆ ಯಾವ ರೂಲು ಮತ್ತೆ ಚೈನ್ ರೂಲು ಯಾಕೆ ಸರ್ ನೋಡಿ ಕಾಸ್ ಒಳಗೆ ಎಕ್ಸ್ ಸ್ಕ್ವೇರ್ ಸೇರ್ಕೊಂಡಿದೆ ಕಾಸ್ ಒಳಗಡೆ ಎಕ್ಸ್ ಸ್ಕ್ವೇರ್ ಸೇರ್ಕೊಂಡಿದ್ರೆ ಏನು ಸರ್ ಮಾಡ್ತೀವಿ ಫಸ್ಟ್ ಕಾಸ್ ಏನು ಮಾಡ್ತೀವಿ ಏನು ಇಂಟು ಮೈನಸ್ ಸೈನ್ ಅಂತ ಕಾಸ್ ಮೈನಸ್ ಸೈನ್ ಆಗಿದೆ ಡಿಫ್ರೆನ್ಷಿಯೇಷನ್ ಅಂದ್ಬಿಟ್ಟು ಎಕ್ಸ್ ಸ್ಕ್ವೇರ್ ಟೂ ಎಕ್ಸ್ ಬರ್ಕೋಬಾರ್ದು ಸರ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಟೂ ಎಕ್ಸ್ ಒಪ್ಕೊಂಡೆ ಕರೆಕ್ಟ್ ಇಲ್ಲ ಅಂತ ಹೇಳಿಲ್ಲ ಆದರೆ ಈ ಸ್ಟೆಪ್ ಅಲ್ಲಿ ಮಾಡಬಾರ್ದು ಇನ್ನೊಂದು ಸ್ಟೆಪ್ ಅದಕ್ಕೆ ಅಲರ್ಟ್ ಮಾಡಬೇಕು ಇಂಟು ಅಂತ ಅಲ್ವಾ ಅಲ್ಲಿಗೆ ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಆಗುವಾಗ ಎಕ್ಸ್ ಸ್ಕ್ವೇರ್ ಸೇಫ್ ಆಗಿರುತ್ತೆ ನೋಡಿ ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಗುವಾಗ ಈ ಬ್ರಾಕೆಟ್ ರಮ್ ಸೇಫ್ ಆಗಿ ಇಲ್ಲಿದೆ ಹಂಗೇನೆ ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಅಂತ ಕಳ್ತಿದ್ದು ಫಾರ್ಮುಲಾ ಲಿಸ್ಟ್ ಅಲ್ಲಿ ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ಎಕ್ಸ್ ಇಸ್ ನಾಟ್ ದೇರ್ ಇದ್ದಿದ್ರೆ ಸರ್ ಇಲ್ಲಿ ಎಕ್ಸ್ ಅಂತ ಬರ್ದಾಗ್ತಿದ್ದೆ ಅಲ್ಲಿ ಫಿನಿಶ್ ಆಗ್ತಿತ್ತು ಪ್ರಾಬ್ಲಮ್ ಕ್ಯಾಚ್ ಮಾಡಿ
इल्ला एक्स स्क्वेर अंत डिफ्रेंशियेशन मत्ते पक्कदल इन्नू एक्स स्क्वेर डिफ्रेंशियेशन टू एक्स एल्लरिगू गोत्तु एक्स स्क्वेर डायरेक्ट आगि बर्दाक्तीनि सर हागाद्रे टू एक्स बर्दाकु डी बाय एक्स बरी बर्दावाग डी बाय एक्स टू एक्स एरडु बर्द्रे ನಿನಗೆ ಡಬಲ್ ಡಿಫ್ರೆನ್ಸಿಯೇಷನ್ ಕೌಂಟ್ ಆಗೋಗುತ್ತೆ, ಮೋಸ ಆಗ್ಬಿಡುತ್ತೆ. ಅಲ್ಲಿಗೆ ದಟ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್, ಆ ಮೈನಸ್ ಇಲ್ಲಿ ಸೇರಿಸ್ಬಿಡ್ತೀನಿ. ಯಾಕೆ ಇದು ಇಂಟು ಎಲ್ಲ ಒಂದೇ ಟರ್ಮ್, ಈ ಮೈನಸ್ ಇಲ್ಲದ್ರೆ ಡಿಫ್ರೆನ್ಸ್ ಆಗ್ಬಿಡುತ್ತೆ, ಈ ಟರ್ಮ್ ಬೇರೆ ಈ ಟರ್ಮ್ ಬೇರೆ. ಇಂಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಟು ಎಕ್ಸ್? ಎಸ್, ಕೆಲವರು ಡೌಟು ಸರ್ ನಾನು ಮತ್ತೆ ಡಿ ಬೈ ಡಿ ಎಕ್ಸ್ ಆಫ್ ಟು ಎಕ್ಸ್ ಮಾಡ್ಬೇಕಾ ಸರ್? ಎಸ್, ಖಂಡಿತವಾಗ್ಲೂ. ಅರ್ಧಾಂಬರ್ಧ ಸಬ್ಜೆಕ್ಟ್ ಕಲ್ತಿರೋರಿಗೆ ಈ ಡೌಟ್ ಬರುತ್ತೆ. ಯಾಕೆ ಸರ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇತ್ತು, ಟು ಎಕ್ಸ್ ಮಾಡಿದಾರೆ, ಇನ್ನು ಟು ಎಕ್ಸ್ ಇದೆ, ನಾನು ಮತ್ತೆ ಮಾಡ್ತೀನಿ ಅಲ್ಲ. ವಿಚ್ ಇಸ್ ದ ಲಾಸ್ಟ್ ಫಂಕ್ಷನ್ ಇನ್ ದ ಕ್ವಶನ್? ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಕ್ಲೋಸ್, ಇನ್ನು ಮುಂದೆ ಅದರದ್ದು ಡಿಫ್ರೆನ್ಸಿಯೇಷನ್ ಮತ್ತೆ ಮಾಡಬಾರ್ದು. ಅಲ್ಲಿಗೆ ನಾವು ಡಿಫ್ರೆನ್ಸಿಯೇಷನ್ ಎಲ್ಲಿಗೆ ಎಂಡ್ ಮಾಡಬೇಕು ಅನ್ನೋದು ಲಾಸ್ಟ್ ಫಂಕ್ಷನ್ ಕೇಳು. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಮುಗಿದೋಗಿದೆ. ಇನ್ನ ಸಿಂಪ್ಲಿಫಿಕೇಶನ್ ಮಾಡಿಬಿಟ್ಬಿಟ್ರೆ ಅಲ್ಲಿಗೆ ಆನ್ಸರ್ ಮುಗಿದೋಯ್ತು. ಅಟ್ ಎವ್ರಿ ಟೈಮ್ ವಿ ಶುಡ್ ಫಿನಿಶ್ ವಿತ್ ದ ಡಿಫ್ರೆನ್ಸಿಯೇಷನ್ ಸ್ಟೆಪ್ ಡಿವೈಡ್ ಎಕ್ಸ್ ಅಂದ್ರೆ ಮೈನಸ್ ಓಹೋ ಕಾಸ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಟು ಎಕ್ಸ್. ಕೆಲವರು ಈ ಟು ಎಕ್ಸ್ ಇಲ್ಲಿ ತೆಗೆದು ಇಲ್ಲಿ ಬರೀತಾರೆ, ಇಲ್ಲಿ ಈ ಮೈನಸ್ ಟೂ ಎಕ್ಸ್ ಅದು ಫ್ರಂಟ್ಗೆ ಬಂದ್ಬಿಡ್ಲಿ ಸರ್, ಅಲ್ಲಿಗೆ ಬಿಟ್ಟರು ಮಾರ್ಕ್ಸ್ ಕೊಡ್ತಾರೆ, ಇಲ್ಲಿಗೆ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಸೊ ಯುವರ್ ಆನ್ಸರ್ ಇಸ್ ಓವರ್. ಸರ್ ಇದನ್ನೇ ಫಾರ್ಮುಲಾ ಮೆಥಡ್ ಬೇಕು ಅಂದ್ರೆ ನಾನು ಕಳೀತಾ ಇಲ್ಲ ಸರ್, ಬಿಟ್ಬಿಡು, ನೀನು ಕಳೀತಿಲ್ಲ ಅಂದ್ರೆ ಬಿಟ್ಬಿಡು. ಕೆಲವರು ಅದನ್ನ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಆ ಮೆಥಡ್ ಚೆನ್ನಾಗಿದೆ ಅಂತ. ಅವ್ರು ಏನಾದ್ರು ಇದ್ರೆ ಚೈನ್ ರೂಲ್ ಆ ರೀತಿಯನ್ನು ಕೂಡ ಕಲ್ತ್ಕೊಡೋದು. ನೋಡಿ ಅದನ್ನು ಮಾಡಾಕ್ತೀನಿ, ಬೇರೆ ಎಂಕಲ್ ಮಾಡ್ತಾ ಇದ್ದೀನಿ. ಸೈನ್ ಯು ಏನು? ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಹೋದ್ರೆ ಹೋಗ್ಲಿ, ಇದು ಮತ್ತೆ ಚೈನ್ ಫಂಕ್ಷನ್ ಅಲ್ಲಿ ಇದೆಯಾ? ಇದೆ. ಅದಕ್ಕೆ ಇದೇನ್ ತಗೋಬೇಕು, ವಿ ತಗೋಬೇಕು. ಎಕ್ಸ್ ಇದ್ರೆ ತಗೊಂತಾ ಇರ್ಲಿಲ್ಲ ಅಲ್ಲಪ್ಪ. ಇಲ್ಲಿ ಯಾಕೆ ಸರ್ ಮತ್ತೆ ಚೈನ್ ಫಂಕ್ಷನ್ ತಗೋಬೇಕು? ನೀನ್ ಕಳ್ತಿರೋ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಗಾ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಗಾ? ಕಾಸ್ ಎಕ್ಸ್ ಸರ್, ಹಾಗಾದ್ರೆ ಇಲ್ಲಿ ಏನಿದೆ? ಎಕ್ಸ್ ಬಿಟ್ಟು ಬೇರೆ ಇದೆಯಲ್ಲ, ಎಕ್ಸ್ ಬಿಟ್ಟು ಬೇರೆ ಬರ್ತಾ ಇದೆ ಅಂದ್ರೆ ಅದೇ ಏನದು ಫಂಕ್ಷನ್? ಚೈನ್ ಫಂಕ್ಷನ್. ಸೊ ಅದಕ್ಕೆ ಅದನ್ನ ನಾವು ವಿ ತಗೊಳ್ತೇವೆ, ಮತ್ತೆ ವಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇದು ಯು ಅಲ್ಲಿರೋದ್ರಿಂದ ವೈ ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಮಾಡ್ಬೇಕು. ದಟ್ ಈಸ್ ಕಾಸ್ ಯು. ಎಕ್ಸ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಕಾಸ್ ಎಕ್ಸ್ ಬಂದ್ರೆ ಸೈನ್ ಯು ವಿತ್ ರೆಸ್ಪೆಕ್ಟ್ ಯು ವಿತ್ ರೆಸ್ಪೆಕ್ಟ್ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ. ಕಾಸ್ ಯು ಲೆಟರ್ ಚೇಂಜ್ ಅಷ್ಟೇನೆ. ಈಗ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಏನು? ಕಾಸ್ ಎಕ್ಸ್. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಡಿ ಬೈ ಡಿ ಎಕ್ಸ್ ಆಫ್ ಡಿ ಬೈ ಡಿ ಯು ಆಫ್ ಸೈನ್ ಯು ಏನು? ಕಾಸ್ ಯು. ಇಲ್ಲೂ ಯು ಇದೆ, ಇಲ್ಲೂ ಯು ಇದೆ. ಹಾಗಂತೇಳಿ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಯು ನಿಮ್ಮನ್ನು ಕೇಳಬಾರ್ದು. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಯು ಇದೆ, ಇದು ಕಷ್ಟ ಆಗುತ್ತೆ ಆನ್ಸರ್ ಮಾಡಕ್ಕೆ. ಆ ರೀತಿ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ, ಬೇರೆ ರೂಲ್ ಇದೆ. ಅರ್ಥ ಆಯ್ತಾ? ಎಸ್. ಇಲ್ಲಿ ನೋಡ್ಬೇಕು ಮತ್ತೆ, ಇದು ಇಲ್ಲಿ ಮುಗಿಯಿತು. ಆಮೇಲೆ ಇದು ಡಿ ಯು ಬೈ ಎ ಡಿ ವಿ, ಯಾಕಂದ್ರೆ ಇಲ್ಲಿ ವಿ ಫಂಕ್ಷನ್ ಇರೋದು, ಮೈನಸ್ ಸೈನ್ ವಿ. ಆಮೇಲೆ ಡಿ ವಿ ಬೈ ಡಿ ಎಕ್ಸ್, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಟು ಎಕ್ಸ್. ಇಲ್ಲಿ ಫಾರ್ಮುಲಾ ಬರೆಯುವಾಗ ಹುಷಾರಾಗಿರಬೇಕು. ಯು ಸ್ಟಾರ್ಟ್ಸ್ ವಿತ್ ವೈ, ಯು ಶುಡ್ ಎಂಡ್ ವಿತ್ ಎಕ್ಸ್. ಅಂದ್ರೆ ಡಿ ವೈ ಸ್ಟಾರ್ಟ್ ಆಯ್ತು, ಡಿ ಯು ಮತ್ತೆ ಡಿ ಯು ಬೈ ಡಿ ವಿ ಮತ್ತೆ ಡಿ ವಿ ಬೈ ಡಿ ಎಕ್ಸ್, ಎಕ್ಸ್ ಇಂದ ಎಂಡ್ ಆಯ್ತು. ಇದು ಇದು ಕ್ಯಾನ್ಸಲ್, ಇದು ಇದು ಕ್ಯಾನ್ಸಲ್, ಇಲ್ಲೇ ಬಂತು. ಹಾಗಂತ ಹೇಳಿ ಕ್ಯಾನ್ಸಲ್ ಮಾಡಬಾರ್ದು. ನೋಡಿ ಇವಾಗ ಆನ್ಸರ್ ಮಾಡ್ತೀನಿ, ಸೈನ್ ಯು ಕಾಸ್ ಯು, ಅದು ತಪ್ಪು. ಕಾಸ್ ಯು ಕಾಸ್ ಯು ಕಾಸ್ ಯು ಕಾಸ್ ಯು ಇಂಟು ಮೈನಸ್ ಸೈನ್ ವಿ ಇಂಟು ಟು ಎಕ್ಸ್. ಇಲ್ಲಿ ನಾನು ಯು ವ್ಯಾಲ್ಯೂ ಮತ್ತೆ ವಿ ವ್ಯಾಲ್ಯೂ ಬರೀತಾ ಇದ್ದೇನೆ. ಅಟ್ ದಿ ಸೇಮ್ ಟೈಮ್ ಮೈನಸ್ ಮತ್ತೆ ಟೂ ಎಕ್ಸ್ ಫ್ರಂಟ್ಗೆ ತಂದ್ಬಿಡ್ತೀನಿ. ಕಾಸ್ ಟೂ ಎಕ್ಸ್ ಮತ್ತೆ ಮೈನಸ್ ಸೈನ್ ಫ್ರಂಟ್ಗೆ ತಂದ್ಬಿಟ್ಟಿದ್ದೀನಿ. ಆಗ್ಬಹುದು, ಆಗ್ಬಹುದು. ಎಸ್, ಕಾಸ್ ಯು ವ್ಯಾಲ್ಯೂ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಯು ವ್ಯಾಲ್ಯೂ ಇಲ್ಲಿ ಬರೆದಿದ್ದೀನಿ ಇಂಟು ಸೈನ್ ವಿ ವ್ಯಾಲ್ಯೂ ಇಲ್ಲಿ ಬರೆದಿದ್ದೀನಿ ಎಕ್ಸ್ ಸ್ಕ್ವೇರ್. ನೋಡ್ಕೋ ಈ ಆನ್ಸರ್, ಈ ಆನ್ಸರ್ ನೋಡ್ಕೋ, ಏನು ವ್ಯತ್ಯಾಸ ಹೇಳು ನನಗೆ. ಅಯ್ಯೋ ಇದೇ ಈಸಿ ಆಗಿದೆ ಸರ್, ಇದೇ ಈಸಿ ಆಗಿದೆ ಅನ್ನವರೇ ಇಲ್ಲೇನೋ ಈಸಿಯಾಗಿ ಇದನ್ನು ಯು ತಗೊಂಡ್ಬಿಡ್ತೇವೆ, ಮತ್ತೆ ವಿ ಎಲ್ಲಿ ತಗೋಬೇಕು ಅಂತ ಗೊತ್ತಾಗಲ್ಲ. ಕಾಸ್ ಎಕ್ಸ್ ಸ್ಕ್ವೇರ್ ಅಲ್ಲಿ ಮತ್ತೆ ಚೈನ್ ಫಂಕ್ಷನ್ ಬಂದಿದೆ, ಕಾಸ್ ಹಂಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಲ್ವಾ ಎಕ್ಸ್ಟ್ರಾ ಫಂಕ್ಷನ್, ಇನ್ಸ್ಟೆಡ್ ಆಫ್ ಎಕ್ಸ್ ಈಸ್ ಇನ್ಸ್ಟೆಡ್ ಆಫ್ ಎಕ್ಸ್ ಎಕ್ಸ್ ಇಸ್ ದೇರ್, ದಟ್ ಈಸ್ ಎಕ್ಸ್ಟ್ರಾ ಫಂಕ್ಷನ್, ದಟ್ ಶುಡ್ ಬಿ ಹೌ ಟು ಟೇಕ್ ಎನ್ ಎಕ್ಸ್ ವಿ ಅಂತ ಅನಾಲಿಸಿಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದ್ರೆ ಈ ಮೆಥಡ್ ನಿನ್ ಕಷ್ಟ.
ಯು ವಿ ತಗೊಳ್ಳೋದ್ರಲ್ಲಿ ಸಕ್ಸಸ್ ಆದರೆ ನೀನು ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಟು ಯು ಅದರ್ವೈಸ್ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಟು ಯು ನಾನು ಇನ್ನೂ ಎರಡು ಪ್ರಾಬ್ಲಮ್ಸ್ ಎರಡು ಮೆಥಡ್ ಮಾಡ್ತೀನಿ ಬಿಡೋದಿಲ್ಲ ಆಮೇಲೆ ನಾನು ನನ್ನ ಮೆಥಡ್ ಕೊಟ್ಟೋಗ್ತೇನೆ ಅಂದರೆ ಬೇಗ ಆನ್ಸರ್ ಸಿಗುವಂಥ ಮೆಥಡ್ ಫಾರ್ಮುಲಾಸ್ ಕಳಿತಿರೋರಿಗೆ ಬೇಗ ಆನ್ಸರ್ ಸಿಗುವಂಥ ಮೆಥಡ್ ಇದಕ್ಕೆ ಫಾರ್ಮುಲಾಸ್ ಬೇಕಿಲ್ವಾ ಇದಕ್ಕೂ ಬೇಕು ಯಾವುದು ಫಾರ್ಮುಲಾ ಇಲ್ಲದೆ ಮಾಡೋಕ್ಕಾಗೋದಿಲ್ಲ ನೀವು ಕಳಿತಿದ್ರೆ ಕ್ಲಾಸ್ ಈಸ್ ಇರುತ್ತೆ ಕಳಿತಿಲ್ಲ ಅಂದರೆ ನರಕ ಲೈವಲ್ಲಿ ನೋಡ್ತಿರ್ತೀರ ಆಲ್ ದ ಬೆಸ್ಟ್ ನೋಡ್ಕೊಡಿ ಏನು ಮಾಡೋಕ್ಕಾಗಲ್ಲ ಎಸ್ ಕ್ವಶನ್ ಪೇಪರಲ್ಲಿ ಈ ರೀತಿ ಕೇಳ್ತಾರೆ ಕ್ವಶನ್ನು ಹಿಂಗೆ ಕೊಟ್ಬಿಟ್ಟು ಆನ್ಸರ್ ಮಾಡಿ ಅಂತಾರೆ ಏನು ಮಾಡಬೇಕು ಅದಕ್ಕೆ ಇಂಟಿಗ್ರೇಟ್ ಮಾಡಬೇಕಾ ಡಿಫ್ರೆನ್ಷಿಯೇಟ್ ಮಾಡಬೇಕಾ ಪ್ರೂವ್ ದಟ್ ಮಾಡಬೇಕಾ ಏನು ಸಮಾಚಾರ ಇಲ್ಲ ಕ್ವಶನ್ ಕ್ಲಾರಿಟಿ ಇದೆ ಫೈಂಡ್ ದ ಡೆರಿವೇಟಿವ್ ಆಫ್ ಅಂತ ಕೇಳಿದ್ದಾರೆ ವರ್ಕ್ ಬುಕ್ಕಲ್ಲಿ ನೀವೆಲ್ಲರೂ ವರ್ಕ್ ಬುಕ್ ತೊಗೊಂಡಿದ್ದೀರಾ ಅಂತ ನಾನು ಕ್ವಶನ್ ಪೂರ್ತಿ ಹೇಳಕ್ಕೆ ಹೋಗ್ತಿಲ್ಲ ಹಾಗಾದರೆ ಬಿಫೋರ್ ಆನ್ಸರ್ ವಾಟ್ ವಿ ಹೌ ಟು ಡೂ ಏನು ಮಾಡಬೇಕಿದನ್ನು ಅನ್ನೋದು ಕ್ವಶನ್ ಮಾರ್ಕ್ ಹಾಕ್ಕೊಡಿ ಡಿಫ್ರೆನ್ಷಿಯೇಷನ್ ಮಾಡಬೇಕು ವೈ ಅವರೇ ಕೊಟ್ಟಿದ್ರೆ ಸರ್ ಕೊಟ್ಟಿರಲಿಲ್ಲ ನಾನು ತಗೊಂಡೆ ಎಸ್ ಸ್ಟಾರ್ಟ್ ಮಾಡೋಣ ಸರ್ ಎಸ್ ಖಂಡಿತ ಆದರೂ ನಾನು ಫಸ್ಟ್ ಡೈರೆಕ್ಟ್ ಮೆಥಡ್ ಮಾಡ್ತೇನೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಕಂಪಲ್ಸರಿ ಬರೀಬೇಕು ವೈ ಡಿಫ್ರೆನ್ಷಿಯೇಷನ್ ಡಿವೈಡ್ ಎಕ್ಸ್ ಅದು ಮರ್ತೋಗಬಾರ್ದು ಕೆಲವರು ಆನ್ಸರ್ ಕರೆಕ್ಟ್ ಆಗಬಾರ್ದು ಅದು ಮರ್ತಿರ್ತಾರೆ ಒಂದು ಮಾರ್ಕ್ ಮಾಡ್ತೀನಿ ಎಸ್ ರೂಲ್ ಯಾವ ಸರ್ ಖಂಡಿತವಾಗ್ಲೂ ಚೈನ್ ರೂಲ್ ಸರ್ ಯಾಕೆ ಸರ್ ಇಫ್ ಫ್ಯೂ ಸೆಕೆಂಡ್ಸ್ ಯು ಟ್ರೀಟ್ ದಿಸ್ ಆಸ್ ಎ ಎಕ್ಸ್ ಯಾಕೆ ಟ್ರೀಟ್ ಮಾಡ್ಬೇಕು ಸರ್ ಎಕ್ಸ್ ಅಂತ ಎಕ್ಸ್ ಇಲ್ಲ ಅದಕ್ಕೆ ಎಕ್ಸ್ ಅಂತ ಟ್ರೀಟ್ ಮಾಡ್ತಾ ಇದೀವಿ ಆ ಪ್ಲೇಸ್ ಅಲ್ಲಿ ಎಕ್ಸ್ ಇದ್ದರೆ ಡೈರೆಕ್ಟ್ ಫಾರ್ಮುಲಾ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನ್ ಹೇಳ್ತಾ ಇದ್ದು ನಾವು ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನ್ ಹೇಳ್ತಾ ಇದ್ವು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಹೇಳ್ತಾ ಇದ್ವು ಮತ್ತೆ ಎಕ್ಸ್ ಪ್ಲೇಸ್ ಅಲ್ಲಿ ಬೇರೆ ಏನಾದ್ರು ಇದ್ರೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿತ್ತು ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಡಿಫ್ರೆನ್ಷಿಯೇಷನ್ ಒನ್ ಬರುತ್ತೆ ಮಾಡಿದ್ರೆ ಒಂದೇ ಬಿಟ್ಟರು ಒಂದೇ ಅಂತ ನಾವು ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಹೇಳ್ಕೊಟ್ಬಿಟ್ಟು ಬಿಡ್ತೀವಿ ಇಂಟು ಒನ್ ಯಾಕೆ ಹೇಳ್ಕೊಡ್ಬೇಕು ಮತ್ತೆ ಇಂಟು ಒನ್ ಎಲ್ಲಿಂದ ಬಂತು ಈ ರೀತಿ ಎಲ್ಲ ಕೇಳ್ತಾರೆ ಅದಕ್ಕೆ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಕ್ಚುಲ್ ಆಗಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಒನ್ ಒನ್ ಯಾವ ಸರ್ ಮತ್ತೆ ಎಕ್ಸ್ ಮಾಡಬೇಕು ಹೌದಾ ಅದೇ ರೀತಿ ಇಲ್ಲಿಗೆ ಬರೋಣ ಫಸ್ಟ್ ವಿಟ್ ಶುಡ್ ಡಿಫ್ರೆನ್ಷಿಯೇಟ್ ಮೈನ್ ಫಂಕ್ಷನ್ ಯಾವುದದು ಟ್ಯಾನ್ ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನು ಸೀಕೆಂಡ್ ಸ್ಕ್ವೇರ್ ಹಂಗಂತ ಹೇಳಿ ಎಕ್ಸ್ ಬರೀಬಾರ್ದು ಎಕ್ಸ್ ಬರೆದ್ರೆ ತಪ್ಪಾಗೋಯ್ತು ಸೀಕೆಂಡ್ ಸ್ಕ್ವೇರ್ ದಟ್ಸ್ ಆಲ್ ಸೀಕೆಂಡ್ ಸ್ಕ್ವೇರ್ ಎಸ್ ಇದನ್ನ ಆಸ್ ಇಟ್ ಈಸ್ ರಿಟರ್ನ್ ಮಾಡಬೇಕು ಯಾಕೆ ಸರ್ ಒಂದು ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಆಗುವಾಗ ಒಳಗಡೆ ಇರೋ ಫಂಕ್ಷನ್ ಸೇಫ್ ಆಗಿ ಕಾಪಿ ಮಾಡಬೇಕು ಆ ಸ್ಟೆಪ್ ಅಲ್ಲಿ ಮಾಡಬಾರ್ದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡಬೇಕು ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲ ನೆಕ್ಸ್ಟ್ ಫ್ಯಾಕ್ಟರ್ ಅಲ್ಲಿ ಸಾರಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಂತ ಇದೇ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಟು ಎಕ್ಸ್ ಪ್ಲಸ್ ತ್ರೀ ಮತ್ತೆ ಅದನ್ನು ಮಾಡಬೇಕಂತೆ ಸರ್ ಇಲ್ಲಿ ಮಾಡಲಿಲ್ಲ ಎಕ್ಸ್ ಡಿಫ್ರೆನ್ಷಿಯೇಷನ್ ಒನ್ ಬರುತ್ತೆ ಅದಕ್ಕೆ ಮಾಡಲಿಲ್ಲ ಇಲ್ಲಿ ಎಕ್ಸ್ ಇಲ್ಲ ಬೇರೆ ಇದೆ ಬೇರೆ ಡಿಫ್ರೆನ್ಷಿಯೇಷನ್ ಬೇರೆ ಬರುತ್ತೆ ಅದಕ್ಕೆ ಮಾಡಬೇಕು ಎಸ್ ಐ ವಿಲ್ ಕಾಪಿ ಸೀಕೆಂಡ್ ಸ್ಕ್ವೇರ್ ಟು ಎಕ್ಸ್ ಪ್ಲಸ್ ತ್ರೀ ಅಗೇನ್ ವಿ ಶುಡ್ ಡಿಫ್ರೆನ್ಷಿಯೇಟ್ ದಿಸ್ ಬ್ರಾಕೆಟರ್ ಆ ಬ್ರಾಕೆಟರ್ನ ಅಷ್ಟು ಈಸಿಯಾಗಿ ತಗೋಬಾರ್ದು ಮತ್ತೆ ಯಾವ ರೂಲ್ ಸೇರುತ್ತೆ ಅಂತ ತಗೋಬೇಕು ಮಧ್ಯದಲ್ಲಿ ಏನಿದೆ ಪ್ಲಸ್ ಇದೆ ಅಂದ್ರೆ ಟು ಎಕ್ಸ್ ನ ಟು ಎಕ್ಸ್ ಪ್ಲಸ್ ಅಲ್ಲೇ ಮಾಡ್ರಿ ತ್ರೀನ ತ್ರೀಯಲ್ಲೇ ಮಾಡ್ರಿ ನೋಡಿ ನಾನು ಸ್ವಲ್ಪ ಡೈರೆಕ್ಟ್ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೇನೆ ಯಾವಾಗಲೂ ಬರ್ದಂಗೆ ನೀಟಾಗಿ ಡಿ ಬಡಿ ಎಕ್ಸ್ ಅದಕ್ಕೆ ಸಪ್ರೇಟ್ ಮಾಡು ಡಿ ಬಡಿ ಎಕ್ಸ್ ಅದಕ್ಕೆ ಸಪ್ರೇಟ್ ಮಾಡು ಫಸ್ಟ್ ಪಿ ಸಿಗೆ ಹೋಗು ರೂಲ್ಸ್ ಹುಡುಕು ಇವಾಗ ಒಂದು ಲೈನ್ ಅಂಡ್ ಲೆಂತ್ ಬಂದಿರ್ತಾವು ಅರ್ಥ ಆಗುತ್ತೆ ಇದನ್ನು ಮಾಡುವಾಗ ಟೂ ಕಾನ್ಸ್ಟೆಂಟ್ ಎಕ್ಸ್ ಫಂಕ್ಷನ್ ಅದಕ್ಕೆ ಟೂ ಜೀರೋ ಆಗಲ್ಲ ಪಕ್ಕದಲ್ಲಿ ಫಂಕ್ಷನ್ ಇದೆ ಸೊ ಟೂ ಹಂಗೆ ಇಟ್ಕೋಬೇಕು ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು ಒನ್ ಪ್ಲಸ್ ಇಲ್ಲಿ ಪ್ಲಸ್ ಮೈನಸ್ ಇದ್ದಾಗ ಸಮ್ ರೂಲ್ ಯೂಸ್ ಮಾಡ್ತೀವಿ ಅದು ಈಸಿ ಅಲ್ಲಿರೋ ಫಂಕ್ಷನ್ ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳೋದು ಈ ಡಿ ಬಡ ಎಕ್ಸ್ ತ್ರೀಗೆ ಮಾಡಿದಾಗ ಜೀರೋ ಬರುತ್ತೆ ಆವಾಗ ಟೂ ಜೀರೋ ಆಗಲಿಲ್ಲ ಯಾಕೆ ಸರ್ ಟೂ ಪಕ್ಕದಲ್ಲಿ ಫಂಕ್ಷನ್ ಎಕ್ಸ್ ಇದೆ ಅದಕ್ಕೆ ಟೂ ಜೀರೋ ಆಗಲಿಲ್ಲ ಇವಾಗ ತ್ರೀ ಜೀರೋ ಹಾಕಿ ಸರ್ ತ್ರೀ ಪಕ್ಕದಲ್ಲಿ ಫಂಕ್ಷನ್ ಇಲ್ಲ ಅಲ್ಲಿಗೆ ದಟ್ ಈಸ್ ಈಕ್ವಲ್ಸ್ ಟು ಟೂ ಇಂಟು ಸೀಕೆಂಡ್ ಸ್ಕ್ವೇರ್ ಟೂ ಎಕ್ಸ್ ಪ್ಲಸ್ ತ್ರೀ ಯಾವುದು ಟು ಟೂ ಇಂಟು ಒನ್ ಟೂ ಟೂ ಪ್ಲಸ್ ಜೀರೋ ಜೀರೋ ಅಂತ ಬರೀಬಾರ್ದು ಟೂ ಆ ಟೂ ಮುಂದೆ ಬಂದ್ಬಿಡ್ತು ಏನಿದು ಡಿ ವೈ ಬೈ ಡಿ ಎಕ್ಸ್ ಶಲ್ ವಿ ಗೋ ಥ್ರೂ ಫಾರ್ಮುಲಾ ಮೆಥಡ್ ನಿನಗೆ ಇಷ್ಟ ಆದ್ರೆ ನಿನಗೆ ಬಿಟ್ಟಿದ್ದು ಓವರ್ ಆರ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಯು ಯು ಇಸ್ ಈಕ್ವಲ್ ಟು ಟೂ ಎಕ್ಸ್ ಪ್ಲಸ್ ತ್ರೀ ಡಿ ವೈ ಬೈ ಡಿ ಯು ಅಯ್ಯೋ ಇವಿ ಎಲ್ಲ ಡಿ ಯು ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಎಕ್ಸ್ ಟ್ಯಾನ್ ಯು ಡಿಫ್ರೆನ್ಷಿಯೇಷನ್ ಈಸ್ ಸೀಕೆಂಡ್ ಸ್ಕ್ವೇರ್ ಯು ವಿತ್ ರೆಸ್ಪೆಕ್ಟ್ ಟು ಯು ಇದು ಯು ಇರೋದ್ರಿಂದ ಡಿ ಯು ಬೈ ಡಿ ಎಕ್ಸ್ ಟೂ ಎಕ್ಸ್ ಅಲ್ಲಿ ಟೂ ಕಾನ್ಸ್ಟೆಂಟ್ ಹಂಗಂತೇಳಿ ಜೀರೋ ಆಗಲ್ಲ ಪಕ್ಕದಲ್ಲಿ ಫಂಕ್ಷನ್ ಇದ್ರೆ ಯಾವತ್ತು ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಜೀರೋ ಆಗಲ್ಲ ಸೊ ಮತ್ತೆ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಒನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇಸ್ ಜೀರೋ ಆಯ್ತು ಅಲ್ಲಿಗೆ ಟೂ ಈಗ ನಾವು ಫಾರ್ಮುಲಾ ಡಿ ವೈ ಬೈ ಡಿ ವೈ ಸಾರಿ ಸಾರಿ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಯು ಡಿ ಯು ಬೈ ಡಿ ಎಕ್ಸ್ ಡಿ ವೈ ಬೈ ಡಿ ಯು ಏನು ಸೀಕೆಂಡ್ ಸ್ಕ್ವೇರ್ ಯು ಇದೇನು ಡಿ ವಿ ಬೈ ಡಿ ಯು ಬೈ ಡಿ ಎಕ್ಸ್ ಟು ದಟ್ ಈಸ್ ಈಕ್ವಲ್ಸ್ ಟು ಟೂ ಇಂಟು ಸೀಕೆಂಡ್ ಸ್ಕ್ವೇರ್ ಯು ವ್ಯಾಲ್ಯೂ ಏನು ಟು ಎಕ್ಸ್ ಪ್ಲಸ್ ತ್ರೀ ಅದು ಬಂತು ಆನ್ಸರ್ ನಿನ್ನಿಷ್ಟ ಯಾವ ಮೆಥಡ್ ಬೇಕಾದ್ರೆ ಮಾಡ್ಕೊ ಒಂದು ನೆನ್ಪಿಟ್ಕೋ ಒನ್ಸ್ ಡಿಫ್ರೆನ್ಷಿಯೇಷನ್ ಚೆನ್ನಾಗಿ ಕಳ್ತು ಬಿಟ್ಟ ಮೇಲೆ ಈ ಮೆಥಡ್ ಯಾರು ಇಷ್ಟಪಡಲ್ಲ ಡೈರೆಕ್ಟಾಗಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಫಸ್ಟ್ ಟ್ಯಾನ್ ಮಾಡು ಟು ಎಕ್ಸ್ ಪ್ಲಸ್ ಹಂಗೆ ಇಟ್ಕೋ
ಅದೇ ಸ್ಟೆಪ್ ಅಲ್ಲೇ ನೆಕ್ಸ್ಟ್ ಫ್ಯಾಕ್ಟರ್ ಟು ಎಕ್ಸ್ ಪ್ಲಸ್ ತ್ರೀ ಮಾಡಿ ಫೈನಲ್ ಆನ್ಸರ್ ಬರ್ಕೊಂಡ್ ಬಾ. ಇಟ್ ಇಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲ, ಒಂದು 12 to 15 seconds ಆನ್ಸರ್ ಮಾಡ್ತಾರೆ ಕಲ್ತಿದ್ದಾದ್ಮೇಲೆ. ಆಯ್ತಾ, ಅದೇ ರೀತಿ ಇಲ್ಲೊಂದು ಪ್ರಾಬ್ಲಮ್ ಇದೆ. ಇನ್ನು ನಾನು ಹೆಚ್ಚಾಗಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ತುಂಬ ಬೇಸಿಕ್ಸ್ ಹಾಕಿದ್ದೀನಿ. ಇನ್ನು 5th ಪ್ರಾಬ್ಲಮ್ ಅಲ್ಲಿ ಇದನ್ನು ಎರಡು ಕ್ಲಾಸಿಂದ ತುಂಬ ಬೇಸ್ ಹಾಕಿದ್ದೀನಿ. ನಿಮ್ಗೆ ಆ ಬೇಸ್ ತಲೆಗೆ ಹತ್ತಿದೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಮೇಂಟೈನ್ ಮಾಡ್ತೀನಿ. ಸೈನ್ ಡಿಫ್ರೆನ್ಸಿಯೇಷನ್, ಓ ಸಾರಿ ಸಾರಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿವೈ ಬೈ ಡಿ ಎಕ್ಸ್, ಇದರಲ್ಲೇ ವೈ ಅಂತ ತಗೊಂಡ್ಬಿಡ್ತಾ ಇದ್ದೀನಿ. ಆಗ್ಬೋದಾ? ಎಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಡಾಟ್ ಡಬ್ಲ್ಯೂ ಡಾಟ್ ಆರ್ ಡಾಟ್ ಟಿ ಡಾಟ್ ಎಕ್ಸ್. ಏನದು ಸೈನ್? ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಏನದು ಕಾಸ್? ಬಿಕಾಸ್ ಸೈನ್ ಡಿಫ್ರೆನ್ಶಿಯೇಷನ್, ಏ ಫಸ್ಟ್ ಆಫ್ ಆಲ್ ಚೈನ್ ರೂಲ್, 100% ಚೈನ್ ರೂಲ್. ಎಕ್ಸ್ ಇದು ಸೈನ್ ಎಕ್ಸ್ ಸರ ಕಾಣ್ತಿದೆ, ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್, ಎಕ್ಸ್ ಇಸ್ ನಾಟ್ ದೇರ್, ಸೊ ಇಟ್ ಇಸ್ ಚೈನ್ ರೂಲ್. ಮೈನ್ ಫಂಕ್ಷನ್ ಸೈನ್, ಇಂಟರ್ನಲ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5, ಮೈನ್ ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಕಾಸ್, ಹಾಗಂತ ಎಕ್ಸ್ ಬರೀವಾರ್ ರಾಂಗ್. ಎಕ್ಸ್ ಸರ್ ಸೈನ್ ಡಿಫ್ರೆನ್ಶಿಯೇಷನ್ ಕಾಸ್ ಎಕ್ಸ್ ಅಂತ ಹೇಳ್ಕೊಟ್ಟಿದ್ ನೀವೇ ಸರ್. ಹೌದು, ಎಕ್ಸ್ ಇದ್ರೆ ಈಗ ಎಕ್ಸ್ ಪ್ಲಸ್ ಅಲ್ಲಿ ಬೇರೆ ಇದೆ, ಆ ಬೇರೆ ಹಂಗೆ ಕಾಪಿ ಮಾಡು. ಮತ್ತೆ ಸರ್ ಡಿ ಬೈ ಡಿ ಎಕ್ಸ್ ಸೈನ್ ಆಗೋಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ನೋಡು. ಈಗ ಇದು ಡಿಫ್ರೆನ್ಶಿಯೇಷನ್ ಆಗೋಗಿದೆ, ಇನ್ನೇನು ಮುಟ್ಟಬಾರ್ದು. 8, ಇದು ಮತ್ತೆ ಯಾವ ರೂಲ್? ಸಮ್ ರೂಲ್. ಸಮ್ ರೂಲ್ ಅಲ್ಲಿ ಇದಕ್ಕೆ ಬೇರೆ ಡಿಫ್ರೆನ್ಶಿಯೇಷನ್, ಇದಕ್ಕೆ ಬೇರೆ ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡಲು ಬರೀಬೇಕು. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಪ್ಪ ಬರೋದು? ಎಕ್ಸ್ ಪವರ್ ಎನ್ ಕಂಪೇರ್ ಮಾಡಿದ್ರೆ ಎನ್ ಎಕ್ಸ್ ಪವರ್ ಎನ್ ಮೈನಸ್ 1, ನಮಗೆ ಇದು ವೈ ಆದರೆ ಇದು ಡಿ ವೈ ಬೈ ಎಕ್ಸ್ ಹೇಳ್ತಾ ಇರೋದು ನಾನು. ಹೌದಾ? ಆವಾಗ ಇದು 2x ಬರುತ್ತೆ ಪ್ಲಸ್ 5 ಡಿಫ್ರೆನ್ಸಿಯೇಷನ್, 5 ಸಪರೇಟ್ ಆಗಿದೆ ಪ್ಲಸ್ ಅದನ್ನ, ಅದರ ಪಕ್ಕದಲ್ಲಿ ಯಾವುದು ಕಾನ್ಸ್ಟೆಂಟ್ಸ್ ಇಲ್ಲ. ಅಲ್ಲಿಗೆ ಫೈನಲ್ ಆನ್ಸರ್ ಡಿ ವೈ ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು 2x into cos of x square plus 5. ಆನ್ಸರ್ ಮುಗೀತು. ಫಾರ್ಮುಲಾ ಮೆಥಡ್ ಬೇಕಾದ್ರೆ ಮಾಡ್ಕೋ, ಇಷ್ಟೇ ಆನ್ಸರ್ ಬರುತ್ತೆ. ಆಯ್ತಾ? 2x plus 0 0 ಅಂತ ಬರೆಯೋದು, ಈ ರೀತಿ ಬೇಕಾದ್ರೆ ನೀನು 2x ಅನ್ನ ಇಲ್ಲೇ ಬೇಕಾದ್ರೆ ಬರ್ಕೋ, ಮಾರ್ಕ್ಸ್ ಕೊಡ್ತಾರೆ. ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 into 2x ಅಲ್ಲೇ ರಿಟರ್ನ್ ಮಾಡ್ಕೋ ಕೊಡ್ತಾರೆ, ಅಥವಾ ಅಲ್ಲಿ ಹೊರಿಸ್ಬಿಟ್ಟು ಇಲ್ಲಿ ಬರ್ಕೋ ಕೊಡ್ತಾರೆ. ಆ ಥರದಕ್ಕೇನು ಮಾರ್ಕ್ಸ್ ಹೋಗಲ್ಲ, ಬಟ್ ನೀನು ಡಿಫ್ರೆನ್ಸಿಯೇಷನ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ಏನಾದ್ರು ತಪ್ಪಿದ್ರೆ ಹೊರಟೋಗುತ್ತೆ. ಫಾರ್ಮುಲಾ ಮೆಥಡ್ ಬೇಕಾದ್ರೆ ಮಾಡ್ಕೋ, ದಟ್ ಇಸ್ ಯುವರ್ ಚಾಯ್ಸ್. ಎಸ್, ದೇರ್ ಇಸ್ ಎ ಒನ್ ಹೋಮ್ ವರ್ಕ್ ಪ್ರಾಬ್ಲಮ್ ಅಂಡ್ ದ ಪ್ರಾಬ್ಲಮ್ 6 and 7. ಯಾವ್ದು ಹೋಮ್ ವರ್ಕ್, ಯಾವ್ದು ಕ್ಲಾಸ್ ವರ್ಕ್? ಇವಾಗ ನಾವೆಲ್ಲ ಹೋಮ್ ಅಲ್ಲಿ ಇರೋದ್ರಿಂದ ಎಲ್ಲ ಹೋಮ್ ವರ್ಕ್ ಬಿಡ್ರಿ. ಎಸ್, ಈ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ತಲೆ ಓಡಿಸ್ಬೇಕು, ಆನ್ಸರ್ ಹೆಂಗಂದ್ರೆ ಹಂಗೆ ಮಾಡಬಾರ್ದು. ಯಾಕೆ ಸರ್? ಅದನ್ನ ಫಸ್ಟ್ ಆಫ್ ಆಲ್ ನೀನು ಸೈನ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ 6 ಬರ್ಕೋಬೇಕು. ಯಾಕೆ ಸರ್? ಸೈನ್ ಸ್ಕ್ವೇರ್ ಎಕ್ಸ್, ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಎರಡು ಒಂದೇ. ನಾಟ್ ಓನ್ಲಿ ಫಾರ್ ಸೈನ್, ಈ ರೂಲ್ ಎಲ್ಲದಕ್ಕೂ. ನಾಟ್ ಓನ್ಲಿ ಫಾರ್ 2, ಇಲ್ಲಿ ಪವರ್ 9 ಇದ್ರೂ ಕೂಡ ಅದೇ ರೂಲ್. ಅರ್ಥ ಆಯ್ತಾ? ಎಸ್, ಫಸ್ಟ್ ಯು ಶುಡ್ ಅನಲೈಸ್ ದ ರೂಲ್. ರೂಲ್ ಹೋಲ್ ಪವರ್ 6 ಇಲ್ಲ ಅಂದ್ರೆ, ಹೋಲ್ ಪವರ್ 6 ಇಲ್ಲ ಅಂದ್ರೆ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಅಂತ ಬರ್ಕೊಂಡು ಹೊರಟೋಗ್ತಾ ಇದ್ರು. ಕರೆಕ್ಟ್, ಹೋಲ್ ಪವರ್ 6 ಇದೆ. ಇನ್ನು ಕೆಲವರು ಗುಗ್ಗುಗ್ಲು, ಸೊ ಸೈನ್ದು ಕಾಸು ಪವರ್ದು 6. ನಿಮ್ಮಷ್ಟು ಮೂರ್ಖರು ಮತ್ತೆ ಬಾಗೇಪಲ್ಲಿ ತಾಲೂಕಲ್ಲಿ ಯಾರಿರಲ್ಲ. ಆ ರೀತಿ ಮಾಡಂಗಿದ್ರೆ ಚೈನ್ ರೂಲ್ ಅವೆಲ್ಲ ಯಾಕೆ ಹೇಳ್ಕೊಡ್ಬೇಕು? ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಅಂತ 6 ಕಾನ್ಸ್ಟೆಂಟ್ ಹಂಗೆ ಬರ್ಕೊಡಿ ಸರ್. ಮೆಂಟಲ್ ರೂಲ್ ಇದೆ, ಯಾವ ರೂಲು ಮ್ಯಾಥ್ಸ್ ರೂಲ್ ಇಲ್ಲ. ಹೌದಾ? ಎಸ್, ಎಲ್ಲರೂ ಗಮನ ಹರಿಸಿರಲಿ. ಇದನ್ನೆಲ್ಲ ಎಕ್ಸ್ ಅಂತ ಟ್ರೀಟ್ ಮಾಡಿದ್ರೆ ಎಕ್ಸ್ ಪವರ್ 6 ಇದ್ದಂಗಿದು. ಎಕ್ಸ್ ಪವರ್ 6 ಡಿಫ್ರೆನ್ಸಿಯೇಷನ್ ಹೆಂಗ್ ಸರ್ ಮಾಡ್ತಿರೋ ತಾವು ಅಂದ್ರೆ ನೋಡಿ, ಎಕ್ಸ್ ಪವರ್ ಎನ್ನದು ಎಕ್ಸ್ ಪವರ್ ಎನ್ನದು ಎನ್ ಎಕ್ಸ್ ಪವರ್ ಎನ್ ಮೈನಸ್ 1 ಬರೀತೋ, ಹಂಗೆ 6x power 6 minus 1 ನಥಿಂಗ್ ಬಟ್ 6x power 5 ಬರುತ್ತೆ. ಎಕ್ಸ್ ಇದ್ದಿದ್ರೆ ಇಷ್ಟು ಈಸಿಯಾಗಿ ಮುಗಿದೋಗ್ತಾ ಇತ್ತು, ಬಟ್ ಎಕ್ಸ್ ಪ್ಲೇಸ್ ಅಲ್ಲಿ ಸೈನ್ ಎಕ್ಸ್ ಇದೆ, ಅದು ಈಸಿಯಾಗಿ ಮುಗಿಸೋಕೆನ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ, ಎಕ್ಸ್ ಪವರ್ 6 6x power x. ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ಸಮ್ ಅದರ್ ಫಂಕ್ಷನ್ ಇಸ್ ದೇರ್. ನಾವು ಕೂಡ ಸಮ್ ಅದರ್ ಫಂಕ್ಷನ್ ರಿಟೈನ್ ಮಾಡೋಣ. ಮುಗ್ದಾಯ್ತು ಸರ್, ತಪ್ಪು. ಮತ್ತೆ ಮತ್ತೆ ಡಿ ಬೈ ಡಿ ಎಕ್ಸ್ ಆಫ್, ಇಲ್ಲೇ ಸ್ವಲ್ಪ ಸ್ಪೇಸ್ ಸಾಕಾಗದಿರ ಮಾಡ್ಕೊಳ್ತಾ ಇದ್ದೀನಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 6 sin x whole to the power of 6 minus 1. ಎಕ್ಸ್ ಪವರ್ 6 ಹಾಕಿದೆ. ಇಲ್ಲಿ ಎಕ್ಸ್ ಇದ್ದಿದ್ರೆ ನಾವು ಮತ್ತೆ ಏನು ಮಾಡ್ತಾ ಇರ್ಲಿಲ್ಲ, ಎಕ್ಸ್ ಗೆ ನಿಲ್ಸ್ಬಿಡ್ತಿದ್ದೆ. ಇಲ್ಲಿ ಎಕ್ಸ್ ಇಲ್ಲ, ಬೇರೆ ಇದೆ. ಆ ಬೇರೆ ಇದ್ದಾಗ ನಾವು ಪಕ್ಕದಲ್ಲಿ ಆ ಬೇರೆದನ್ನ ಖಂಡಿತವಾಗ್ಲೂ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಮಾಡಬೇಕು ಅಂತ ಬರ್ತದೆ ಹೊರತು ಇನ್ನೂ ಮಾಡಿಲ್ಲ. ಅಕಸ್ಮಾತ್ ಮಾಡಾಕಿದ್ರೆ ಮತ್ತೆ ಡಿ ಬೈ ಎಕ್ಸ್ ಇರಬಾರ್ದು. ದಟ್ ಇಸ್ ಈಕ್ವಲ್ ಟು 6 sin x whole to the power of 5. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್? ಕಾಸ್ ಎಕ್ಸ್. ಇವಾಗ ಬರ್ಕೋಬಹುದು.
ಅಲ್ಲಿಗೆ ಮತ್ತೆ ಅದನ್ನ ಬೇಕಾದ್ರೆ ಡಿ ಓವರ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಪವರ್ ಹೋಲ್ ಪವರ್ ಇರೋದನ್ನ ಬೇಕಾದ್ರೆ ಸ್ಪೆಲ್ಲಿಂಗ್ ಹತ್ರ ಬಂದು ಬರ್ಕೋಬಹುದು. ಹೋಲ್ ಪವರ್ ಅನ್ನ ನಾವ್ ಹೆಂಗೆ ಹೋಲ್ ಪವರ್ ಪವರ್ ಸ್ಪೆಲ್ಲಿಂಗ್ ಇರ್ತಕ್ಕಂಥ ಪವರ್ ಹೆಂಗೆ ಹೋಲ್ ಪವರ್ ಮಾಡಿದ್ವೋ ಹಂಗೆ ಹೋಲ್ ಪವರ್ ಇರ್ತಕ್ಕಂಥ ಸ್ಪೆಲ್ಲಿಂಗ್ ಹತ್ರ ಸೇರಿಸ್ಕೋಬಹುದು. ಬರಿಲೇಬೇಕು ಅಂತೇನಿಲ್ಲ, ಇಲ್ಲಿಗಿದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಫಾರ್ಮುಲಾ ಮೆಥಡ್ ಬೇಕು ಸರ್. ವೈ ಇಸ್ ಈಕ್ವಲ್ ಟು ಯು ಪವರ್ ಸಿಕ್ಸ್, ಯು ಇಸ್ ಈಕ್ವಲ್ ಟು ಸೈನ್ ಎಕ್ಸ್, ಇದು ಸಿಕ್ಸ್ ಯು ಪವರ್ ಫೈವ್, ಇದು ಕಾಸ್ ಎಕ್ಸ್. ಅಲ್ಲಿಗೆ ಫಾರ್ಮುಲಾ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್, ದಟ್ ಈಸ್ ಸಿಕ್ಸ್ ಯು ಪವರ್ ಫೈವ್ ಇಂಟು ಕಾಸ್ ಎಕ್ಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಯು? ಯು ಇಸ್ ನಥಿಂಗ್ ಬಟ್ ಸೈನ್ ಎಕ್ಸ್. ಸಬ್ಸ್ಟಿಟ್ಯೂಟ್ ಮಾಡಿ ಅದೇ ಆನ್ಸರ್ ಬರುತ್ತೆ. ಯು ಇಸ್ ನಥಿಂಗ್ ಬಟ್ ಸೈನ್ ಎಕ್ಸ್, ಸಬ್ಸ್ಟಿಟ್ಯೂಟ್ ಮಾಡಿ ಅದೇ ಆನ್ಸರ್ ಬಂತು. ಬೇಕಾದ್ರೆ ಮಾಡ್ಕೋ. ಅರ್ಥ ಆಗ್ತಿದ್ಯಾ? ಎಸ್, ಸೂಪರ್ ಪ್ರಾಬ್ಲಮ್. ಸ್ವಲ್ಪ ಫಾಸ್ಟ್ ಮೇಂಟೈನ್ ಮಾಡ್ತೀನಿ, ತುಂಬಾ ಬೇಸಿಕ್ ಸ್ಲೋ ಆಗಿ ಹೇಳ್ಕೊಟ್ಟಿದ್ವಿ. ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಅಟ್ ದಟ್ ಟೈಮ್ ವಿ ಡೋಂಟ್ ಡಿಫ್ರೆನ್ಷಿಯೇಟ್ ಎಕ್ಸ್ ಪ್ಲಸ್ ಬಿ, ಅದಂಗೆ ಸೇಫ್ ಆಗಿ ಇಟ್ಕೋಬೇಕು. ಮತ್ತೆ ಪಕ್ಕದಲ್ಲೇ ಡಿ ಬಡಿ ಎಕ್ಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಮಾಡಬೇಕು ಅಂತ ಬರೆದೇನೆ ಬರ್ತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡ್ಕೊಳ್ತೀನಿ. ಮತ್ತೆ ಕಾಸ್ ಮೈನಸ್ ಸೈನ್ ಬರೀಬಾರ್ದು. ಯಾಕೆ ಸರ್? ಸೈನ್ ಡಿಫ್ರೆನ್ಷಿಯೇಷನ್ ಮಾಡಿಬಿಟ್ಮೇಲೆ ಕಾಸ್ ಬಂದಿರೋದು, ಮತ್ತೆ ಕಾಸ್ ಮಾಡಿದ್ರೆ ಎಡಸಲ್ಲಿ ಮಾಡ್ದಂಗೆ ಆಗುತ್ತೆ. ಅದಂಗೆ ಬರ್ಕೋಬೇಕು. ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಸಿಗ ಕ್ವಶನ್ ಸೈನ್ ಇತ್ತು, ಸೈನ್ ಏನ್ ಮಾಡಿದವು ಡಿಫ್ರೆನ್ಷಿಯೇಟ್, ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಗಿದೆ. ಮತ್ತೆ ಏನಕ್ಕೆ ಮಾಡ್ತಾ ಇದ್ವಿ? ಈ ಟರ್ಮ್ ಮಾಡ್ತಾ ಇಲ್ಲ ಇನ್ನು, ಅದು ಮುಗ್ದಾಯ್ತು, ಈ ಟರ್ಮ್ ಮಾಡ್ತಾ ಇದ್ವಿ. ಮತ್ತೆ ಇದು ಯಾವ ರೂಲ್ ಸರ್? ಪ್ಲಸ್ ಇದೆ, ಪ್ಲಸ್ ಇದೆ. ಎ ಎಕ್ಸ್ ಹೆಂಗ್ ಸರ್ ಮಾಡೋದು? ಎ ಎಕ್ಸ್ ಅನ್ನೋದು ಇದು ಕಾನ್ಸ್ಟೆಂಟ್, ಇದು ಫಂಕ್ಷನ್. ಕಾನ್ಸ್ಟೆಂಟ್ ಫಂಕ್ಷನ್ ಇದ್ದಾಗ ನಾವ್ ಏನ್ ಮಾಡ್ತೀವಿ? ಕಾನ್ಸ್ಟೆಂಟ್ ಹಂಗೆ ಇಟ್ಕೊಂಡು ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ವಾಟ್ ಇಸ್ ಎಕ್ಸ್ ಡಿಫ್ರೆನ್ಷಿಯೇಷನ್? ಒನ್. ಬಿ ಸಪರೇಟ್ ಆಗಿದೆ, ಅದ್ರ ಪಕ್ಕದಲ್ಲಿ ಯಾವುದು ಫಂಕ್ಷನ್ಸ್ ಇಲ್ಲ, ಅದಕ್ಕೆ ಅದರ ಡಿಫ್ರೆನ್ಷಿಯೇಷನ್ ಜೀರೋ. ಅದಕ್ಕೆ ನಾವು ಫೈನಲ್ ಆನ್ಸರ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಥಿಂಗ್ ಇಂಟು ಎ. ಯಾಕೆ ಸರ್? ಎ ಇಂಟು ಒನ್ ಎ, ಎ ಪ್ಲಸ್ ಜೀರೋ ಏನೇ, ಮತ್ತೆ ಜೀರೋ ಬರೀಬಾರ್ದು. ಆ ಎ ಇಲ್ಲಿ ಬರ್ದಾಗ್ತೀವಿ ಸರ್, ಬರ್ಕೋ. ಎಸ್, ಯು ಆರ್ ಕರೆಕ್ಟ್. ಅದು ಎ ಕಾಸ್ ಎ ಎಕ್ಸ್ ಪ್ಲಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಏಯ್, ಆನ್ಯಲ್ ಎಕ್ಸಾಮ್ ಅಲ್ಲಿ ಒನ್ ಮಾರ್ಕ್ ಕ್ವಶನ್ 100% ಚೇಂಜ್ ರೂಲ್ ಇರೋದು, ಅದೆಲ್ಲ ಅವಳು ಮರ್ತೇ. ನನಗೇನು ಕೇಳೋಣ, ಅದನ್ನ ಹೇಳೋದು ಮರ್ತಿದ್ದೀನಿ. ಆನ್ಯಲ್ ಎಕ್ಸಾಮ್ ಅಲ್ಲಿ ಡಿಫ್ರೆನ್ಷಿಯೇಷನ್ ಅಲ್ಲಿ ಒನ್ ಮಾರ್ಕ್ ಕ್ವಶನ್ ಒಂದು ಕೊಡ್ತಾರೆ ಅಂತ ಮೇಲೆ ತೋರಿಸಿದ್ದೀನಿ, ಫ್ರಂಟಲ್ಲಿ 30 marks ಅಲ್ಲಿ ಅಲಾಟ್ಮೆಂಟು. ಹೌದಾ? ಆ ಒನ್ ಮಾರ್ಕ್ ಕ್ವಶನ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಚೈನ್ ರೂಲ್ ದೇ ಕೊಟ್ಟಿದ್ದಾರೆ. ಹಂಗೆ ನಾವು ಇಷ್ಟೊತ್ತು ಆನ್ಯಲ್ ಎಕ್ಸಾಮ್ ಬರೋ ಪ್ರಾಬ್ಲಮ್ಸ್ ಮಾಡಿದ್ದು, ಸ್ವಲ್ಪ ಈಸಿ ಆಗಿರ್ತಕ್ಕಂಥದ್ದನ್ನು ಕೊಡ್ತಾನೆ. ಎಕ್ಸಾಮ್ ಅಲ್ಲಿ ಕೊಟ್ಟಾಗ ಇಷ್ಟು ಸ್ಟೆಪ್ಸ್ ಮಾಡಂಗಿಲ್ಲ, ಕಳಿಯೋವಾಗಿ ಇಷ್ಟೆಲ್ಲ ಮಾಡ್ಬೇಕು. ಅವನ್ ಹಿಂಗೆ ಕೊಟ್ಟಿರ್ತಾನೆ, ನಿನಗೆ ಬರ್ಕೊಂಡು ಬಂದ್ಬಿಡ್ತೀವಿ ಡೈರೆಕ್ಟ್ ಆಗಿ ಒನ್ ಮಾರ್ಕ್, ಇದು ಬರೆದಿರ್ಬೇಕು ಡಿ ಓವರ್ ಎಕ್ಸ್ ಅಂತ. ಹೌದಾ? ಎಸ್. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ. ವೈ ಡಿಫ್ರೆನ್ಷಿಯೇಷನ್ ಡಿ ವೈ ಬೈ ಡಿ ಎಕ್ಸ್, ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್, ಬಟ್ ಯು ಶುಡ್ ನಾಟ್ ರೈಟ್ ಎಕ್ಸ್ ಹಿಯರ್ ಬಿಕಾಸ್ ಎಕ್ಸ್ ಇಸ್ ನಾಟ್ ದೇರ್ ಇನ್ ಪ್ಲೇಸ್ ಆಫ್ ಎಕ್ಸ್, ರೂಟ್ ಎಕ್ಸ್ ಇಸ್ ದೇರ್, ಇಟ್ ಇಸ್ ರಾಂಗ್. ಸೊ ವೈ ಡಿಫ್ರೆನ್ಷಿಯೇಟಿಂಗ್ ಮೈನ್ ಫಂಕ್ಷನ್ ದಟ್ ಈಸ್ ಕಾಸ್, ಕೀಪ್ ಇಂಟರ್ನಲ್ ಫಂಕ್ಷನ್ ಆಸ್ ಇಟ್ ಈಸ್ ಇನ್ ಸೇಫ್ ಸೈಡ್, ಅಂದ್ರೆ ಏನಿದ್ರೆ ಅದೇ ಬರ್ಕೋಬೇಕು. ಕರೆಕ್ಟಾ? ಕರೆಕ್ಟ್ ಬಟ್ ಇನ್ಕಂಪ್ಲೀಟ್. ಇನ್ನು ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ರಾಂಗ್. ಏನ್ ಮಾಡ್ಬೇಕು ಸರ್? ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಇದು ಒನ್ಸ್ ಡಿಫ್ರೆನ್ಷಿಯೇಷನ್ ಮಾಡಾಕಿದ ಮೇಲೆ ಮತ್ತೆ ಇನ್ನೊಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡಕ್ ಹೋಗ್ಬಾರ, ಡಬಲ್ ಡಿಫ್ರೆನ್ಷಿಯೇಷನ್ ಆಗೋಗುತ್ತೆ. ಒನ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರೋದ್ಮೇಲೆ ಇದರ ಡಿಫ್ರೆನ್ಷಿಯೇಷನ್ ಇಲ್ಲಿ ಬರ್ತಿದೀವಿ ನಾವು, ಮೈನಸ್ ಸೈನ್ ರೂಟ್ ಎಕ್ಸ್ ಆಯ್ತು. ಮತ್ತೆ ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/2 ರೂಟ್ ಎಕ್ಸ್ ಕಳ್ತಿರ್ಬೇಕು ನೀವು. ಒನ್ಸ್ ಡಿಫ್ರೆನ್ಷಿಯೇಷನ್ ಬರ್ದಾಕಿದ್ರೆ ಮತ್ತೆ ಯಾವ ಕಾರಣಕ್ಕೂ ಡಿ ಬೈ ಎಕ್ಸ್ ಬರೋದಿಲ್ಲ, ಅಲ್ಲಿಗೆ ಇಲ್ಲಿಗೆ ಬಿಟ್ಟರೆ ಮಾರ್ಕ್ಸ್ ಕೊಡ್ತಾರೆ. ಅಥವಾ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2√x. ಇದೆಲ್ಲ ಕ್ಯಾನ್ಸಲ್ ಮಾಡಂಗಿಲ್ಲ, ಅಲ್ಕ ಕೆಲಸ ಮಾಡಂಗಿಲ್ಲ. ನಾವು ಸೈನ್ ಟೀಟಾ ಬೈ ಟೀಟಾ ಕ್ಯಾನ್ಸಲ್ ಮಾಡಿದೆ, ಸೈನ್ ಉಳಿಸ್ತೇವೇನು? ತಪ್ಪು. ಅದಕ್ಕೆ √x ಯಾರು ಕ್ಯಾನ್ಸಲ್ ಮಾಡಬಾರ್ದು. ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಸೇರ್ಕೊಂಡಿದೆ, ಅದು ಆಚೆ ಕಡೆ ಫಂಕ್ಷನ್ಸ್ ಜೊತೆ ಕ್ಯಾನ್ಸಲ್ ಆಗಲಿ ಮಲ್ಟಿಪ್ಲೈ ಆಗಲಿ ಆಗೋದಿಲ್ಲ. ದಿಸ್ ಇಸ್ ದ ಆನ್ಸರ್ ಫಾರ್ ಡಿವೈಡ್ ಎಕ್ಸ್ ಫಾರ್ ದ ಪ್ರಾಬ್ಲಮ್ ನಂಬರ್ 7. ಈ ಪ್ರಾಬ್ಲಮ್ ಜೆರಾಕ್ಸ್ ಅಲ್ಲಿ ಇಲ್ಲ, ನಿಮ್ಮ ಸೀನಿಯರ್ಸ್ ನೋಟ್ಸ್ ಈಗ ನಿಮಗೆ ಅದನ್ನ ಇಟ್ಕೊಂಡು ಹೇಳ್ಕೊಡ್ತಿರೋದು. ಅದರಲ್ಲಿ ಯಾಕೋ ಎಕ್ಸ್ಟ್ರಾ ಬರ್ಸಿದ್ದೀನಿ, ಬಹುಶಃ ಮುಂಚೆನು ಬರ್ಬೋದೇನಿದು. ಇದು ಚೈನ್ ರೂಲ್ ಪ್ರಕಾರ ಮಾಡಬೇಕಾದ್ರೆ ಇನ್ವರ್ಸ್ ಫಂಕ್ಷನ್ಸ್ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಅದಕ್ಕೆ ನಾನು ಬೇರೆ ಟೆಕ್ನಿಕ್ ಮಾಡ್ತೇನೆ ಇಲ್ಲಿ. ಇನ್ವರ್ಸ್ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ನಿಮ್ಗೆ ಗೊತ್ತು, ಆಲ್ರೆಡಿ ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ, ನಮ್ಗೆ ಗೊತ್ತಾಗುತ್ತೆ ಸರ್ ಅಂದ್ರೆ ಅದೇ ಮೆಥಡ್ ಮಾಡ್ಕೊಡ್ತೀನಿ. ಇಲ್ಲ ಸರ್ ನಮ್ಗೆ ಬೇರೆ ಮೆಥಡ್ ಮಾಡಿ ಚೈನ್ ರೂಲ್ಗೆ ಸಂಬಂಧ ಇಲ್ದಿರೋದಂದ್ರೆ ಅದು ಮಾಡ್ತೀನಿ. ಎಲ್ಲರಿಗೂ ನೋಡಿ, ಎಲ್ಲರಿಗೂ ನೋಡಬೇಕು. ಎಸ್ ಪ್ಲೀಸ್. ಈಗ ನಮಗೆ
differentiation of cos inverse x minus 1 by root of 1 minus x square ide howda cos inverse madavaga idu safe aagi ittkobek naavu nodi illi yen irutto aa x illige bandirodu yen explain martadre nimu kotirukanta formula explain martadre ಇದು ಪ್ರಿಂಟ್ ಅಲ್ಲಿ ಇಲ್ಲದೆ ಇರಬಹುದು ದಯವಿಟ್ಟು ಎಲ್ಲಾದ್ರೂ ಸ್ಪೇಸ್ ಇದ್ರೆ ಬರ್ಕೊಡಿ ಯಾಕಂದ್ರೆ ಲಾಸ್ಟ್ ಇಯರ್ ಸೀನಿಯರ್ಸ್ಗೆ ನಾನು ಪೆನ್ ಅಲ್ಲಿ ಬರ್ಸೋದು ಪ್ರಾಬ್ಲಮ್ ಅದಕ್ಕೆ ಈಗ ಆ ನೋಟ್ಸ್ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ತಿರೋದ್ರಿಂದ ನಿಮಗೆ ಈ ಪ್ರಾಬ್ಲಮ್ ನಾನು ಬೋರ್ಡ್ ಮೇಲೆ ಬರ್ತದೇನೆ. ಇದನ್ನ ಲೆಕ್ಕಾಚಾರ ಹಾಕೊಂಡ್ರೆ ಕಾಸ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಒನ್ ಬೈ ರೂಟ್ ಆಫ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೇಕಾದ್ರೆ ನೋಡ್ಕೊಳ್ಳಿ ಫಾರ್ಮುಲಾ ಲಿಸ್ಟ್ ನೋಡ್ಕೊಳ್ಳೋದಷ್ಟೇ ಕಳತಿಲ್ಲ ಬಿಡಿ ನೀವು. ಆಗ ಅದರ ಪ್ರಕಾರ ಹೋದ್ರೆ ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿ ಗೆಟ್ ಡಿವೈ ಬೈ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ಒನ್ ಬೈ ರೂಟ್ ಆಫ್ ಏನ್ ಬರೀಬೇಕು ಸರ್ ಎಕ್ಸ್ ಸ್ಕ್ವೇರ್ ಬರೀತ್ಯಾ ಏನ್ ಬರೀತಿ ನೀನೆ ಹೇಳಪ್ಪ ಏನ್ ಬರೀತಿ ನೀನೆ ಹೇಳು. ಇಲ್ಲಿ ಎಕ್ಸ್ ಇದೆ ಎಕ್ಸ್ ಸ್ಕ್ವೇರ್ ಬರ್ತದೆ ಇಲ್ಲಿ ಸೈನ್ ಎಕ್ಸ್ ಇದೆ ಸೈನ್ ಸ್ಕ್ವೇರ್ ಎಕ್ಸ್ ಮುಗ್ದೈತಾ? ಹೌದು ಸರ್ ತಪ್ಪು ಮುಗ್ದೋಯ್ತು ಅಂದ್ರೆ ನಿನ್ನಷ್ಟು ಮೂರ್ಖರು ಮತ್ತೆ ಯಾರಿಲ್ಲ ಸರ್ ಇಲ್ಲಿ ಇಷ್ಟೇ ಇರೋದು. ಹೌದು ಮತ್ತೆ ಎಕ್ಸ್ ನ ಮಾಡಬೇಕು ಸ್ಕ್ವೇರ್ ನಲ್ಲ ಎಕ್ಸ್ ನ ಸ್ಕ್ವೇರ್ ಫಾರ್ಮುಲಾ ಅಲ್ಲಿ ಬಂದಿದ್ದು ಎಕ್ಸ್ ಒರಿಜಿನಲ್ ಪ್ರಾಬ್ಲಮ್ ಅಲ್ಲಿ ಬಂದಿದ್ದು ಈ ಸ್ಕ್ವೇರ್ ಫಾರ್ಮುಲಾ ಲಿಸ್ಟ್ ಅಲ್ಲಿ ಬಂದಿದ್ದು ಈ ಎಕ್ಸ್ ಒರಿಜಿನಲ್ ಪ್ರಾಬ್ಲಮ್ ಅಲ್ಲಿ ಬಂದಿದ್ದು ಒರಿಜಿನಲ್ ಪ್ರಾಬ್ಲಮ್ ಅಲ್ಲಿ ಬಂದದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಒರಿಜಿನಲ್ ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಮಾಡಬಾರದು. ಆ ರೀತಿ ಡೌಟ್ ಬಂದ್ರೆ ಕ್ವಶನ್ಗೆ ಹೋಗು. ಕ್ವಶನ್ ಅಲ್ಲಿ ಸೈನ್ ಇದೆಯಾ ಸೈನ್ ಸ್ಕ್ವೇರ್ ಇದೆಯಾ ಸೈನ್ ಆ ಸೈನ್ ಇಲ್ಲಿ ಮಾಡಬೇಕು. ಮತ್ತೆ ಇಲ್ಲಿ ಸ್ಕ್ವೇರ್ ಇದೆ ಅದು ಫಾರ್ಮುಲಾ ಅಲ್ಲಿ ಬಂದಿರೋದು ಆ ಸ್ಕ್ವೇರ್ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಎಕ್ಸ್ ತೋರಿಸಿದೆ ನೋಡಿ ಯಾರೋ ಮಾರ್ಕ್. ಆ ರೀತಿ ದಟ್ ಇಸ್ ಕ್ವಶನ್ ಮೈನಸ್ ಒನ್ ಬೈ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ನ ಟ್ರಿಗ್ನೋಮೆಟ್ರಿ ಏನು ಬರುತ್ತೇವೆ ಕಾಸ್ ಸ್ಕ್ವೇರ್ ಎಕ್ಸ್ ಬರಲೇಬೇಕೆ ಸರ್? ಹೌದು. ಯಾಕೆ ಸರ್? ನೆಕ್ಸ್ಟ್ ಮೆಥಡ್ ಆನ್ಸರ್ ಈ ಮೆಥಡ್ ಸೇಮ್ ಬರಬೇಕಾದ್ರೆ ಇದು ಬರ್ಕೋಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನ್ ಸರ್ ಹೇಳಿದಿರ ನೀವು? ಕಾಸ್ ಎಕ್ಸ್. ಒನ್ಸ್ ಡಿಫ್ರೆನ್ಶಿಯೇಷನ್ ಮಾಡಕ್ಕಿದ್ರೆ ಇಂಡಿಯೋಬಿಡಿಕ್ಸ್ ಇರಬಾರದು. ಈ ಪ್ರಾಬ್ಲಮ್ ನಿಮ್ ಪ್ರಿಂಟ್ ಅಲ್ಲಿ ಇಲ್ಲದೆ ಇರಬಹುದು, ಎಲ್ಲಾದ್ರೂ ಸ್ಪೇಸ್ ಇದ್ರೆ ಬರ್ಕೋ ಅಲ್ಲಿ. ಈಗ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಯಾಕೆ ಸರ್? ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ದಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್. ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್? ಮೈನಸ್ ಒನ್ ಇಸ್ ದ ಎಕ್ಸಾಕ್ಟ್ ಆನ್ಸರ್. ಮೆಥಡ್ ಚೇಂಜ್, ಸೆಕೆಂಡ್ ಮೆಥಡ್ಗೆ ಹೋಗ್ತಾ ಇದ್ದೀನಿ. ಐ ವಿಲ್ ಯೂಸ್ ಸಮ್ ಟ್ರಿಗ್ನೋಮೆಟ್ರಿ, ಸಾರಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಅಲೈಡ್ ಆಂಗಲ್. ಅಲೈಡ್ ಆಂಗಲ್ ಟಾಪಿಕ್ ಏನ್ ಮಾಡಿದ್ರೆ ಸರ್ ತಾವು? ಇಲ್ಲಿ ಕಾಸ್ ಇನ್ವರ್ಸ್ ಇದೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ. ಇಲ್ಲಿ ಕೂಡ ಕಾಸ್ ಇದ್ರೆ ಕಾಸು ಕಾಸ್ ಇನ್ವರ್ಸ್ ಕ್ಯಾನ್ಸಲ್ ಮಾಡಬಹುದು ಅಂತ ಹೇಳಿದ್ರೆ ಐ ಮೀನ್ ಕ್ಯಾನ್ಸಲ್ ಅಂದ್ರೆ ಹಿಂಗಲ್ಲ ಬಿಟ್ಬಿಡೋದು ಅಷ್ಟೇ, ಕಾಸು ಕಾಸ್ ಇನ್ವರ್ಸ್ ಬಿಟ್ಬಿಡ್ಬೋದು. ಬಟ್ ಹೆಂಗಿದೆ ಕಾಸು ಕನ್ವರ್ಟ್ ಮಾಡೋದು? ಸ್ಪೆಷಲ್ ಆಂಗಲ್ ಫಸ್ಟ್ ಕ್ವಾಡ್ರೆಂಟ್. ಸ್ಪೆಷಲ್ ಆಂಗಲ್ ಅಂದ್ರೆ 90-70 ಕೂಡ ಆಗುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಓನ್ಲಿ 90 ಮೈನಸ್ ಎಕ್ಸ್ ಅಂತ ಬರ್ಕೋಬೇಕು. ಅಲ್ಲಿಗೆ ಸೈನ್ ನ ಕಾಸ್ ಆಫ್ 90 ಮೈನಸ್ ಎಕ್ಸ್ ಬರ್ಕೋಬಹುದು ಅನ್ನೋದು ಟೆಂತ್ ಇಂದ ಕಲ್ತ್ಕೊಂಡು ಬರ್ತಾ ಇದ್ದೀರಾ. ಮತ್ತೆ ನೀನು ಅಲೈಡ್ ಆಂಗಲ್ ಆಗೂ ಕೂಡ ಮತ್ತೆ ಬಸ್ಟ್ಯಾಂಡ್ ಹೋಗ್ತೀಯಾ. ಇವಾಗ ಕಾಸು ಕಾಸ್ ಇನ್ವರ್ಸ್ ಕ್ಯಾನ್ಸಲ್. ಏ ನಾನಿನ್ನೂ ಡಿಫ್ರೆನ್ಶಿಯೇಷನ್ ಮಾಡಿಲ್ಲ, ಕೆಲವರು ಗುಗ್ಗೋಗ್ ಇಲ್ಲೇ ಡೇವಿಡ್ ಎಕ್ಸ್ ಬರ್ದಾಕಿರ್ತಾರೆ. ಟಿಲ್ ಐ ಆಮ್ ಇನ್ ದ ಸಿಂಪ್ಲಿಫಿಕೇಶನ್, ನಾನಿನ್ನೂ ಡಿಫ್ರೆನ್ಶಿಯೇಷನ್ ಮಾಡಲಿಲ್ಲ, ಇಲ್ಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ಬರ್ದಾಗ್ತಿದ್ದೆ. ಇನ್ನು ಟ್ರಿಗ್ನೋಮೆಟ್ರಿ ನಾಲೆಡ್ಜ್ ಯೂಸ್ ಮಾಡಿ ಪ್ರಾಬ್ಲಮ್ ಅನ್ನು ಚಿಕ್ಕದ್ ಮಾಡ್ಕೊತಾ ಇದ್ದೀವಿ ಡಿಫ್ರೆನ್ಶಿಯೇಷನ್ ಮಾಡಕ್ಕೆ. ಡಿಫ್ರೆನ್ಶಿಯೇಷನ್ ಶುರು ಮಾಡಿಲ್ಲ, ಯಾರು ಕೂಡ ಡಿವೈಡ್ ಎಕ್ಸ್ ಬರೀಬಾರ್ದಿಲ್ಲಿ. ಈಗ ಪ್ರಾಬ್ಲಮ್ ಚಿಕ್ಕದಾಗೋಗಿದೆ, ನೌ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರೆದ ಮೇಲೆ ಡಿವೈಡ್ ಎಕ್ಸ್ ಬರಬೇಕು, ಚೆನ್ನಾಗಿ ನೆನ್ಪಿಟ್ಕೋ. ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ರೂಲ್. ಇದು ಚೈನ್ ರೂಲ್ ಅಲ್ಲ. ಸಮ್ ಅಂದ್ರೆ ಏನು ಸರ್? ಸಮ್ ಪ್ಲಸ್ ಮೈನಸ್ ಇದ್ದಾಗ ಸಮ್ ರೂಲ್ ಮಾಡ್ತೀವಿ. ಹೆಂಗೆ? ಪ್ಲಸ್ ಮುಂದೆ ಇರೋದು ಪ್ಲಸ್ ಮುಂದೆ ಮಾಡ್ತೀವಿ, ಪ್ಲಸ್ ಆಫ್ಟರ್ ಇರೋದು ಪ್ಲಸ್ ಆಫ್ಟರ್ ಮಾಡ್ತೀವಿ, ಮೈನಸ್ ಅದೇ ರೂಲ್. 90 ಡಿಫ್ರೆನ್ಶಿಯೇಷನ್ ಕಾನ್ಸ್ಟೆಂಟ್ ಆಗಿದ್ದರಿಂದ ಜೀರೋ ಬರುತ್ತೆ. 90 ಡಿಫ್ರೆನ್ಶಿಯೇಷನ್ ಜೀರೋ, ಎಕ್ಸ್ ಡಿಫ್ರೆನ್ಶಿಯೇಷನ್ 1, 0 ಮೈನಸ್ 1 ಮೈನಸ್ 1. ಸೊ ಬೋಧ ದಿ ಆನ್ಸರ್ ಸರ್. ಯಾಕೋ ಇದು ಆಮೇಲೆ ಬರ್ತದೆ ಪ್ರಾಬ್ಲಮ್ಸ್ ಅಲ್ಲಿ, ಎಲ್ಲೋ ಮಾಡಿಸ್ತೀನಿ. ಯಾಕೋ ಇಲ್ಲಿ ನಿಮ್ಮ ಸೀನಿಯರ್ಸ್ಗೆ ಎಕ್ಸ್ಟ್ರಾ ಬರ್ಕೊಡ್ರಿ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟಿದ್ದೇನೆ. ಇದು ಚೈನ್ ರೂಲ್ ಮಾಡಿದ್ವಾ ಸರ್? ಹೌದು, ಖಂಡಿತವಾಗ್ಲೂ ಚೈನ್ ರೂಲ್. ಡೈರೆಕ್ಟ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿದ್ರೆ ಸರ್? ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯೂಸ್ ಮಾಡಿದ್ರೆ ಎರಡು ಮೆಥಡ್ ಬರ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಕ್ವಶನ್ ಬರ್ಕೊಳ್ಳಿ, ಕಾಸ್ ಇನ್ವರ್ಸ್ ಡಿಫ್ರೆನ್ಶಿಯೇಷನ್ ಇಲ್ಲಿ ಬರೆದಿದ್ದೀನಿ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಯಾವ್ದು ಮಾಡಬೇಕು ಅಂತ ಸ್ಪಷ್ಟತೆ ಇರಲಿ. ಎಕ್ಸ್ ಸ್ಕ್ವೇರ್ ಮಾಡಬಾರದು, ಕ್ವಶನ್ ಅಲ್ಲಿ ಇರ್ತಕ್ಕಂಥ ಇಂಟರ್ನಲ್ ಫಂಕ್ಷನ್ ಎಕ್ಸ್ ಎಕ್ಸ್ ಮಾಡಬೇಕು, ಅದಕ್ಕೆ ಎಕ್ಸ್ ಮಾಡಿದ್ರೆ ಏನು ಬರಲ್ಲ, ಅದಕ್ಕೋಸ್ಕರ ಫಾರ್ಮುಲಾ ಆಸ್ ಇಟ್ ಇಸ್ ಕಲ್ತ್ಕೊಂಡಿದ್ದೀವಿ. ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ಸೈನ್ ಇಸ್ ದೇರ್, ವಿ ಶುಡ್ ಡಿಫ್ರೆನ್ಶಿಯೇಟ್ ಎಕ್ಸ್ಟ್ರಾ ಸೈನ್ ಡಿಫ್ರೆನ್ಶಿಯೇಷನ್ ಆಫ್ಟರ್ ಫಸ್ಟ್ ಸ್ಟೆಪ್. ಸೊ ಅದು ಕಂಟಿನ್ಯೂ ಆಗುತ್ತೆ. ಸೂಪರ್ ಟಾಪಿಕ್. ಯಾರಿಗೆ ರೂಲ್ಸ್ ಫಾರ್ಮುಲಾಸ್ ಎರಡೇ ಗೊತ್ತಿರಬೇಕು, ಇನ್ನು ಮೂರನೇದು ಏನು ಅವಶ್ಯಕತೆ ಇಲ್ಲ ನಿಮಗೆ. ಪ್ರಾಬ್ಲಮ್ ನೋಡಿದ ತಕ್ಷಣ ಯಾವ ರೂಲ್ ಅನಾಲಿಸಿಸ್ ಮಾಡಬೇಕು ನೋಡಿ. ಕಾಸ್ ಇನ್ವರ್ಸ್ ಎಕ್ಸ್ಗೂ ಕಾಸ್ ಇನ್ವರ್ಸ್ ಸೈನ್ ಎಕ್ಸ್ ಏನು ಡಿಫ್ರೆನ್ಸು? ಕಾಸ್ ಇನ್ವರ್ಸ್ ಎಕ್ಸ್ ಡೈರೆಕ್ಟ್ ಫಾರ್ಮುಲಾ ಇನ್ ಯುವರ್ ಲಿಸ್ಟ್, ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ಎಕ್ಸ್ ಇಸ್ ನಾಟ್ ದೇರ್. ದಟ್ಸ್ ವಾಟ್ ಪ್ರಾಬ್ಲಮ್ ಬಿಲಾಂಗ್ಸ್ ಟು ಚೈನ್ ರೂಲ್. ಹಂಗೆ ಅನಾಲಿಸಿಸ್ ಮಾಡೋದು, ಆಮೇಲೆ ಚೈನ್ ರೂಲ್ ವರ್ಕಿಂಗ್ ರೂಲ್ ಫಾಲೋ ಮಾಡ್ಕೊಂಡು ಹೋಗೋದು.
This is extra problem. After completion of problem number 7, this is extra. This is like previous problem. We should write differentiate with respect to x. First, you should analyze whether it is problem chain rule or not. Now, this is the problem. Looks like x to the power of 5. And x power n tara ide. In place of x, x is not there. That's what problem belongs to chain rule. How that? X idella agutte. ಇದ್ರ ಡಿಫ್ರೆನ್ಸಿಯೇಷನ್ ಹೇಳ್ತೀವಿ ನಾವು ಡಿಫ್ರೆನ್ಸಿಯೇಷನ್ ಎನ್ ಎಕ್ಸ್ ಪವರ್ ಎನ್ ಮೈನಸ್ ಒನ್ ಹೇಳ್ತೀವಿ ಅದೇ ರೀತಿ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಎಕ್ಸ್ ಸ್ಕ್ವೇರ್ ಮೈನಸ್ 7 ಎಕ್ಸ್ 5 ಮೈನಸ್ 1 ಈ ರೀತಿ ಕಂಪ್ಲೀಟ್ ಆ ತಪ್ಪು ಇನ್ಕಂಪ್ಲೀಟ್ ಇದೆ ಸ್ಟೆಪ್ ಕರೆಕ್ಟ್ ನಾವು ಏನು ಸ್ಟೆಪ್ ಮಾಡಿದ್ರೆ ಕರೆಕ್ಟ್ ಆಗಿದೆ ಆದರೆ ಇನ್ನೊಂದು ಸ್ಟೆಪ್ ಮಾಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ ಏನದು ಎಕ್ಸ್ ಸ್ಕ್ವೇರ್ ಮೈನಸ್ 7 ಎಕ್ಸ್ ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಆ ಬಂದಿದ್ದ ಆನ್ಸರ್ ಮಲ್ಟಿಪ್ಲೈ ಮಾಡಬೇಕು ಈಗ ದಟ್ ಇಸ್ ಈಕ್ವಲ್ಸ್ ಟು 5 ಇಂಟು ನೋಡಿ ಈ ಡಿಫ್ರೆನ್ಸಿಯೇಷನ್ ಇಲ್ಲಿ ಮಾಡಬೇಕು ಹೊರತು ಇಲ್ಲಿ ಮಾಡಬಾರ್ದು ಎಕ್ಸ್ ಸ್ಕ್ವೇರ್ ಮೈನಸ್ 7 ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 4 ಇಂಟು ಹೌ ಟು ಡಿಫ್ರೆನ್ಶಿಯೇಟ್ ಎಕ್ಸ್ ಸ್ಕ್ವೇರ್ ಮೈನಸ್ 7 ಎಕ್ಸ್ ಸಮ್ ರೂಲ್ ಸರ್ ಇನ್ ಬಿಟ್ವೀನ್ ಟೂ ಟರ್ಮ್ಸ್ ಮೈನಸ್ ಸೈನ್ ಇಸ್ ದೇರ್ ಈವನ್ ದೋ ಮೈನಸ್ ಸೈನ್ ಇಟ್ ಇಸ್ ಅ ಸಮ್ ರೂಲ್ ಪ್ಲಸ್ ಆರ್ ಮೈನಸ್ ಏನ್ ಇಲ್ಲಿ ಸಮ್ ರೂಲ್ ಹೆಂಗೆ ಸರ್ ಸಮ್ ರೂಲ್ ಡಿಫ್ರೆನ್ಶಿಯೇಟ್ ಮಾಡೋದು ಎಕ್ಸ್ ಸ್ಕ್ವೇರ್ ನ ಮತ್ತೆ ಎಕ್ಸ್ ಪವರ್ ಎನ್ ಅನ್ಕೊಂಡು ಎಕ್ಸ್ ಸ್ಕ್ವೇರ್ ನ ಮತ್ತೆ ಎಕ್ಸ್ ಪವರ್ ಎನ್ ಅನ್ಕೊಂಡು ಫಾರ್ಮುಲಾ ಹಾಕಿದ್ರೆ ನಿಮಗೆ 2x ಬರುತ್ತೆ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2x ಮೈನಸ್ 7x ಅಲ್ಲಿ 7 ಕಾನ್ಸ್ಟೆಂಟ್ ಜೀರೋ ಆಗಲ್ಲ ಸಪರೇಟ್ ಆಗಿದ್ದರೆ ಜೀರೋ ಹಾಕ್ತಿತ್ತು ಫಂಕ್ಷನ್ ಜೊತೆಗಿದೆ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬರುತ್ತೆ ಆ 1 ಬರೆದರೆ ಬರ್ಕೋ ಬಿಟ್ಟರೆ ಬಿಡು ಬಟ್ ದಯವಿಟ್ಟು 71 ಅಂತೂ ಬರೀಬೇಡ 71 ಬರೆದ್ರೆ ಮುಗಿದೋಯ್ತು 7 ಇಂಟು 1 7 ಬರುತ್ತೆ ಅಲ್ಲಿಗೆ 5 ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಹೋಲ್ ಟು ದಿ ಪವರ್ ಆಫ್ 4 ಇಲ್ಲಿ ಬ್ರಾಕೆಟ್ ಬರೀದ್ರೆ ನೀನು ಈ ರೀತಿ ಏನಾದರೂ ಬರ್ಕೊಂಡು ಬಂದ್ಬಿಟ್ರೆ ನಿನಗೆ ಮಾರ್ಕ್ ಕಟ್ ಮಾಡ್ತಾನೆ ಯಾಕೆ ಸರ್ ಆಗ ದಿಸ್ 2x ಇಸ್ ಓನ್ಲಿ ಫ್ಯಾಕ್ಟರ್ ಆಫ್ ದಿಸ್ ಟರ್ಮ್ ಮಲ್ಟಿಪ್ಲೈಯರ್ ಆಫ್ ದಿಸ್ ಟರ್ಮ್ ಆಗುತ್ತೆ ಅದಕ್ಕೆ ಬ್ರಾಕೆಟ್ ಹಾಕಿದ್ರೆ ಎರಡಕ್ಕಾಗುತ್ತೆ ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಇಲ್ಲಿಗೆ ಬಂದ್ರೆ 8th ಪ್ರಾಬ್ಲಮ್ಗೆ ದಯವಿಟ್ಟು ಆಗ್ಲೇ ಮಾಡಿದ ಎಕ್ಸ್ಪೆರಿಮೆಂಟ್ ಮಾಡಬೇಡಿ ಏನ್ ಸರ್ ಆಗ್ಲೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ನಾನು ಏನಂತೆ ಕಾಸ್ ಆಫ್ 90 ಮೈನಸ್ ಎಕ್ಸ್ ಅಂತ ಆವಾಗಲೇ ಇನ್ವರ್ಸ್ ಇತ್ತು ಸೆಕೆಂಡ್ ಪೀಸ್ ಅಲ್ಲಿ ಇನ್ವರ್ಸ್ ಕಾಸು ಕಾಸ್ ಇನ್ವರ್ಸ್ ಹೋಗುತ್ತೆ ಅಂತ ಹೇಳ್ಕೊಟ್ಟೆ ಈಗ ಇನ್ವರ್ಸ್ ಇಲ್ಲ ಅಂದ್ರೆ ಫಸ್ಟ್ ಪೀಸ್ ಟಾಪಿಕ್ಸ್ ಇರುತ್ತೆ ಕಾಸು ಕಾಸು ಹೋಗುತ್ತೆ ಅಂತ ಯಾರು ಹೇಳ್ಕೊಟ್ರು ಆ ರೀತಿ ಮಾಡಾಕ್ತಾರೆ ಕೆಲವರು ಮೂರ್ಖರು ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಕೊಟ್ಟೆ ತಪ್ಪಿಗೆ ಇಲ್ಲಿ ಇನ್ವರ್ಸ್ ಇದೆಯೇ ಇಲ್ವ ಅನ್ನೋದು ಮೈ ಮರೆತು ಕಾಸು ಕಾಸು ಕ್ಯಾನ್ಸಲ್ ಆಗಿ 90 ಮೈನಸ್ ಎಕ್ಸ್ ಬರೆದು ಹಾಳು ಮಾಡಿರ್ತಾರೆ ಇನ್ನೇನ್ ಮಾಡ್ಬೇಕು ಸರ್ ತಪ್ಪು ಇದು ಯಾವುದೇ ಅಲೈಡ್ ಆಂಗಲ್ ಯೂಸ್ ಮಾಡಿದ್ರು ಪ್ರಯೋಜನ ಇಲ್ಲ ಇನ್ವರ್ಸ್ ಇಲ್ಲ ಮಾಡ್ಬೇಕಿರೋದಿಷ್ಟೇ ಎಸ್ ಕಾಸ್ ಒಳಗೆ ಸೈನ್ ಇದೆ ಅಂದ್ರೆ ನಮಗೆ ಪ್ರಾಬ್ಲಮ್ ಕಾಸ್ ಎಕ್ಸ್ ಇದ್ದಂಗಿದೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇದನ್ನ ಕಾಸ್ ಎಕ್ಸ್ ಅನ್ನ ಮೈನಸ್ ಸೈನ್ ಎಕ್ಸ್ ಬರುತ್ತೆ ಬಟ್ ಇಲ್ಲಿ ನಾವು ಮೈನಸ್ ಸೈನ್ ಎಕ್ಸ್ ಬರೆಯಕ್ ಆಗಲ್ಲ ಎಕ್ಸ್ ಬೇರೆ ಇದೆ ಇಲ್ಲಿ ಎಕ್ಸ್ ಇತ್ತು ಎಕ್ಸ್ ಬರ್ಕೊಂಡೆ ಇಲ್ಲಿ ಸೈನ್ ಎಕ್ಸ್ ಇತ್ತು ಸೈನ್ ಎಕ್ಸ್ ಬರ್ಕೊಂಡೆ ಹಾಗಂತಿಲ್ಲ ಅಲ್ಲಿಗೆ ಬಿಟ್ರೆ ಲಾಸ್ಟ್ ತಪ್ಪು ಮತ್ತೆ ಮತ್ತೆ ಡಿ ಬೈ ಡಿ ಎಕ್ಸ್ ಆಫ್ ಈ ಸೈನ್ ಎಕ್ಸ್ ಮಾಡ್ಬೇಕು ಈ ಸೈನ್ ಎಕ್ಸ್ ಇದಾಗೋಗಿದೆ ಇದಾಗೋಗಿದೆ ಏನ್ ಬರುತ್ತೆ ಮೈನಸ್ ಸೈನ್ ಎಕ್ಸ್ ಸೈನ್ ಎಕ್ಸ್ ಅಲ್ಲ ಸಾರಿ ನಾನು ಎಕ್ಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡಿದೆ ಎಕ್ಸ್ ಪ್ಲೇಸ್ ಅಲ್ಲೇ ನಮಗೆ ಸೈನ್ ಎಕ್ಸ್ ಇರೋದು ಇದು ಸೈನ್ ಎಕ್ಸ್ ಅಂತ ಸೈನ್ ಎಕ್ಸ್ ಅಲ್ಲವೇ ಅಲ್ಲ ಸೈನ್ ಆಫ್ ಸೈನ್ ಎಕ್ಸ್ ಥೀಟಾ ಪ್ಲೇಸ್ ಅಲ್ಲಿ ಸೈನ್ ಎಕ್ಸ್ ಇರೋದು ಕ್ಯಾಚ್ ಮಾಡಿ ಅಲ್ವಾ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಒನ್ಸ್ ಫಾರ್ಮುಲಾ ಬರ್ದಾಕಿದ್ರೆ ಮತ್ತೆ ಡಿ ಬೈ ಡಿ ಎಕ್ಸ್ ಅಂತ ಯಾವ ಕಾರಣಕ್ಕೂ ಬರೆಯಬಾರದು ದಿಸ್ ಇಸ್ ದ ಫೈನಲ್ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 8 ಇದು ಸ್ವಲ್ಪ ಮೂರು ಫಂಕ್ಷನ್ ಇದೆ ಹೌದಾ ಅಗೇನ್ ಇದು ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಸೇರಿದೆ ನೋಡಿ ಕಾನ್ಸ್ಟೆಂಟ್ ಇಲ್ಲಿದೆ ಫಂಕ್ಷನ್ ಇಲ್ಲಿದೆ ಅವಾಗ ನಾವು ಕಾನ್ಸ್ಟೆಂಟ್ ಹಂಗೆ ಇಟ್ಕೊಂಡ್ರೆ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅದೇ ರೀತಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಹಂಗೆ ಇಟ್ಕೊಂಡಿದ್ದೀನಿ ದಿಸ್ ಈಸ್ ರೂಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ ರೂಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ ನಾವು ಏನ್ ಹೇಳ್ತೀವಿ ರೂಟ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನಪ್ಪ ಹೇಳ್ತೀವಿ ನಾವು 1/2 ರೂಟ್ ಎಕ್ಸ್ ಈಗ 1/2 ರೂಟ್ ಎಕ್ಸ್ ಬರೀಬಾರ್ದು ಇನ್ನೇನ್ ಮಾಡ್ಬೇಕು ಸರ್ ಅಲ್ಲಿ ಏನಿದೆಯೋ ಅದು ಬರ್ಕೋಬೇಕು ಮತ್ತೇನ್ ಮಾಡ್ಬೇಕು ಸರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಒಳಗೆ ಈಗ ರೂಟ್ ಮಾಡಿದ್ದಾಯ್ತು ನೋಡಿ ರೂಟ್ ಮಾಡಿದ್ರೆ 1/2 ರೂಟ್ ಬಂತು ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್ ಎಕ್ಸ್ ಇಸ್ ನಾಟ್ ದೇರ್ ವಿ ಶುಡ್ ನಾಟ್ ರಿಟರ್ನ್ ಎಕ್ಸ್ ಇಯರ್ ಏನ್ ರೀಟ್ ಇಲ್ಲಿದೆಯೋ ಒರಿಜಿನಲ್ ಪ್ರಾಬ್ಲಮ್ ಅದೇ ಬರೀಬೇಕು ಅರ್ಥಾಯ್ತಾ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ತಂಗೆ ಬರ್ಬೇಕು ಈಗ ಇಂಟು ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಮಾಡಬೇಕು ಅಂತ ಬರ್ದಿದ್ದೀನಿ ಇನ್ನೂ ಮಾಡಿಲ್ಲ 2 ಕ್ಯಾನ್ಸಲ್ ಮಾಡಬಹುದು ದಟ್ ಇಸ್ ಎ ಕ್ವಶನ್ 1/√ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಬಾರ್ದು ಮತ್ತೆ ಇಲ್ಲಿ ನೋಡ್ರಿ ಚೈನ್ ರೂಲ್ ಮಾಡ್ತಾ ಇದ್ವಿ ಮೇನ್ ಪ್ರಾಬ್ಲಮ್
ಚೈನ್ ರೂಲ್ ಮತ್ತೆ ಒಳಗೆ ಸೆಕೆಂಡ್ ಫ್ಯಾಕ್ಟರ್ ಮತ್ತೆ ಚೈನ್ ರೂಲ್ ಬಂದದ್ದು ಅಬ್ಸರ್ವ್ ಮಾಡ್ರಿ. ಹೌದು ಸರ್, ಹೌದು. ಹೆಂಗಿದೆ ಸರ್ ಅದು? ಕಾಟೆಕ್ಸ್ ಇದ್ದಂಗಿದೆ. ಇನ್ ಪ್ಲೇಸ್ ಆಫ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಸ್ ದೇರ್. ಇನ್ ಪ್ಲೇಸ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ದೇರ್. ಕಾಟೆಕ್ಸ್ ಡಿಫ್ರೆನ್ಸಿಯೇಷನ್ ನಾವು ಮೈನಸ್ ಕೊಸೆಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಹೇಳ್ತೀವಿ, ಹಂಗೇನೆ ಇಲ್ಲಿ ಮೈನಸ್ ಕೊಸೆಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬರೀ. ಇಲ್ಲಿ ಎಕ್ಸ್ ಇದ್ದಕ್ಕೆ ಎಕ್ಸ್ ಬರದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದ್ದಕ್ಕೆ ಎಕ್ಸ್ ಸ್ಕ್ವೇರ್ ಬರದೆ. ಹಾಗಾದ್ರೆ ಮತ್ತೆ ಚೈನ್ ಇನ್ನ ಒಂದ್ಸಲ ನಾವು ಎಕ್ಸ್ ಸ್ಕ್ವೇರ್ ಮಾಡ್ತೀವಿ. ಕೊನೆಯ ಆನ್ಸರ್ ಬರೀತಾ ಇದ್ದೀನಿ, ಮೈನಸ್ ಕೊಸೆಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಇಲ್ಲಿರ್ಬೇಕು ಇಲ್ಲಿರ್ಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೆಳಗ್ಗೆಯಿಂದ ಅವಾಗಿಂದ ಮಾಡ್ತಾನೆ ಇದೀವಿ. ಟು ಎಕ್ಸ್, ಆ ಟು ಎಕ್ಸ್ ನ ಫ್ರಂಟ್ ತಂದ್ಬಿಡು. ಬೈ ರೂಟ್ ಆಫ್ ಕಾಟ್, ಕಾಟ್ ಯೂನಿವರ್ಸ್ ಇದೆಯಾ? ಕಾಟ್ ಇದೆಯಾ? ಕಾಟೇ ಇದೆ. ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ಮುಗಿಯಿತು. ಡಿವೈ ಬೈ ಡಿ ಎಕ್ಸ್ ಫಸ್ಟ್ ರೂಟ್ ಮಾಡಿದವು, ರೂಟ್ ಮಾಡುವಾಗ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ಸೇಫ್ ಆಗಿ ಇಟ್ಕೊಂಡೆ. ಮತ್ತೆ ಕಾಟ್ ಮಾಡಿದವು ಮೈನಸ್ ಕೊಸೆಕ್ಯಾಂಟ್ ಸ್ಕ್ವೇರ್ ಅಂತ, ಕಾಟ್ ಮಾಡುವಾಗ ಎಕ್ಸ್ ಸ್ಕ್ವೇರ್ ಸೇಫ್ ಆಗಿ ಇಟ್ಕೊಂಡೆ. ಲಾಸ್ಟ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಮಾಡಿ ಮಲ್ಟಿಪ್ಲೈ ಮಾಡಿದ ಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಟು ಎಕ್ಸ್. ದಿಸ್ ಇಸ್ ದ ಫೈನಲ್ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 9. ಇಟ್ಸ್ ಎ ಕ್ಲಿಯರ್ 9th ಪ್ರಾಬ್ಲಮ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಎಸ್. ಪ್ರಾಬ್ಲಮ್ ನಂಬರ್ 10, ದ ಟಫೆಸ್ಟ್ ಪ್ರಾಬ್ಲಮ್ ಇನ್ ಚೈನ್ ರೂಲ್. ಚೈನ್ ರೂಲ್ ಕಳಿಯೋದಕ್ಕೆ ನಾವೇ ಪ್ರಾಬ್ಲಮ್ ಹೇಳಿಕೊಡ್ತಾ ಇದ್ದೀವಿ. ಬರ್ತಿದ್ದ ಎಕ್ಸಾಮ್ಗೆ 1 mark ಕೊಟ್ಟರೆದಂತೆ ಆಗುತ್ತೆ. ಯಾಕೆ ಸರ್? ಫಂಕ್ಷನ್ ಒಳಗೆ ಫಂಕ್ಷನ್ ಸೇರಿಕೊಂಡಿದ್ರು ಸಹ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದೆ. ಇದು ಬೇರೆ ಫಂಕ್ಷನ್, ಇದು ಬೇರೆ ಫಂಕ್ಷನ್. ಅದಕ್ಕೆ ಫಸ್ಟು ಪ್ರಾಡಕ್ಟ್ ರೂಲ್ ಮಾಡಬೇಕು. ಅದ್ಯಾವ ಸರ್? ನೋಡಿ, ಯು ವಿ ಅನ್ನೋದು ಪ್ರಾಡಕ್ಟ್ ಆದರೆ ಯು ವಿ ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮಾಡಿರ್ತೀನಿ ನೋಡಿ. ಪ್ರಾಡಕ್ಟ್ ರೂಲ್ ಅಂತ ನೀನು ನಾನು ಫಾರ್ಮುಲಾ ಲಿಸ್ಟಲ್ಲಿ ಏನಾದರೂ ಕೊಟ್ಟಿಲ್ಲ ಅಂತಂದರೆ ಫಸ್ಟ್ ಪಿ ಯು ಸಿ ಅಲ್ಲಿ ಪ್ರಾಡಕ್ಟ್ ರೂಲ್ ಹೇಳ್ಕೊಟ್ಟಿರ್ತಾರೆ ಪ್ರಿಯಾಂಕಾ. ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ, ಪ್ಲಸ್ ಆಗಬೇಕು ಪ್ರಾಡಕ್ಟ್ ರೂಲ್ ಮಧ್ಯದಲ್ಲಿ. ಸೆಕೆಂಡ್ ಫಂಕ್ಷನ್ ಅಂದರೆ ಅವಾಗ ಆಗೋಗಿದೆ, ಅದು ಹಂಗೆ ಇಟ್ಕೊಂಡು ಫಸ್ಟ್ ಫಂಕ್ಷನ್ ಮಾಡಬೇಕು. ಈಗ ಫಸ್ಟ್ ನಾನು ರೂಲ್ ಬರೀತೀನಿ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ನು ಏನೂ ಮಾಡಬಾರ್ದು, ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಬರ್ತಿದ್ದೀನಿ ಹೊರತು ಮಾಡಿಲ್ಲ. ಸರ್ ಏನು ಡಿಫ್ರೆಂಟ್ ಆಗಿ ಬರೆದ್ರು? ಏನೂ ಮಾಡಿಲ್ಲ. ಅಲ್ಲಿ ಸರಿಯಾಗಿ ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ನ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ದಿದ್ದೀನಿ, ಬರ್ಕೋಬೋದು, ತಪ್ಪಿಲ್ಲ. ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪವರ್ 5. ಆಯ್ತು, ಮತ್ತೆ ಸೈನ್ ಸ್ಕ್ವೇರ್ ಬರ್ಕೊಂಡ್ರೆ ಸರ್ ಯಾಕೆ ಸರ್ ನೀವು ಹಿಂಗೆ ಇದನ್ನು ಡಿಫ್ರೆನ್ಸಿಯೇಷನ್ ಮಾಡೋ ಪರಿಸ್ಥಿತಿ ಇಲ್ಲ ಇಲ್ಲಿ, ಅದಕ್ಕೆ ಹಂಗೆ ಬರ್ಕೊಂಡಿದ್ದೀನಿ. ಬಟ್ ಇದನ್ನು ಡಿಫ್ರೆನ್ಸಿಯೇಷನ್ ಇಲ್ಲಿ ಮಾಡಬೇಕು, ಅದಕ್ಕೆ ನೀಟಾಗಿ ಬರ್ಕೊಂಡಿದ್ದೀನಿ. ಇಲ್ಲಿ ಡಿಫ್ರೆನ್ಸಿಯೇಟ್ ಮಾಡಬೇಕು ಅಲ್ಲಿ ಪ್ರಾಪರ್ ಆಗಿ ಬರ್ಕೊಂಡಿದ್ದೀನಿ, ಇಲ್ಲಿ ಅವಶ್ಯಕತೆ ಇಲ್ಲವೋ ಅಲ್ಲಿ ಆಸ್ ಇಟ್ ಇಸ್ ಬರ್ದಿದ್ದೀನಿ. ಹೌದಾ? ಎಸ್. ಮತ್ತೆ ಇಂಟು ಇನ್ನೂ ಇದೆ, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಕ್ಯೂಬ್. ಇದನ್ನು ಮತ್ತೆ ನೀವು ಕಾಸ್ ಎಕ್ಸ್ ಹೋಲ್ ಕ್ಯೂಬ್ ಬರೀಬಾರ್ದು, ಆ ಕ್ಯೂಬ್ ಇಲ್ಲಿದ್ದರೆ ಹಂಗೆ ಬರೆಯೋದು. ನಾನು ಏನು ಬರ್ಕೊಂಡಿದ್ದೀನಿ ಇವಾಗ? ರೂಲ್ ಬರ್ಕೊಂಡಿದ್ದೀನಿ, ಇನ್ನೂ ಏನು ಮಾಡಿಲ್ಲ. ನಾನು ಇನ್ನೂ ಏನು ಒಂದು ಸ್ಟೆಪ್ಪು ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಎಸ್ ಪ್ಲೀಸ್ ಫಾಲೋ ದಿಮಿ. ಈಸ್ ದೇರ್ ಎನಿ ಡಿಫ್ರೆನ್ಸಿಯೇಷನ್ ಟರ್ಮ್ ಇನ್ ಫ್ರಂಟ್ ಆಫ್ ದಿಸ್ ಫ್ಯಾಕ್ಟರ್? ನೋ ಸರ್. ಯಾಕೆ? ರೂಲ್ ಅಲ್ಲಿ ಬರಲಿಲ್ಲ ಸರ್ ಡಿಫ್ರೆನ್ಸಿಯೇಷನ್. ರೂಲ್ ಪ್ರಕಾರ ಅದಕ್ಕೆ ಡಿಫ್ರೆನ್ಸಿಯೇಟ್ ಮಾಡಬೇಕು ಅಂತ ಡಿ ಬಡಿ ಎಕ್ಸ್ ಬರಲಿಲ್ಲ, ಅದಕ್ಕೆ ಕಾಪಿ ಮಾಡ್ರಿ. ಇದು ಡಿಫ್ರೆನ್ಸಿಯೇಟ್ ಮಾಡ್ಬೇಕಾ ಸರ್? ಖಂಡಿತವಾಗ್ಲೂ ಸರ್. ಯಾವ ರೂಲ್ ಸರ್? ಚೈನ್ ರೂಲ್. ಅಮ್ಮೋ, ಅದಕ್ಕೆ ಅಷ್ಟು ದೊಡ್ಡ ಬ್ರಾಕೆಟ್ ಹಾಕಿದೆ. ಹೆಂಗೆ ಸರ್? ಫಸ್ಟ್ ಎಕ್ಸ್ ಪವರ್ ಎನ್, ಇದೆಲ್ಲ ಎಕ್ಸ್, ಇದು ಎನ್. ಇಲ್ಲಿ ಮತ್ತೆ ಚೈನ್ ರೂಲ್ ಬಂದಿದೆ, ಎನ್ ಎಕ್ಸ್ ಪವರ್ ಎನ್ ಮೈನಸ್ ಒನ್, ಟೂ ಮೈನಸ್ ಒನ್. ಮತ್ತೆ ಸೈನ್ ಮಾಡ್ತೀವಿ, ಅವಾಗ ಎಕ್ಸ್ ಪವರ್ 5 ಮಾಡಬಾರ್ದು. ಮತ್ತೆ ಎಕ್ಸ್ ಪವರ್ 5 ಮಾಡ್ತೀವಿ, 5x ಟು ದಿ ಪವರ್ ಆಫ್ 4. ಹೆಂಗೆ ಸರ್? ಎಕ್ಸ್ ಪವರ್ ಎನ್, ಎನ್ ಎಕ್ಸ್ ಪವರ್ ಎನ್ ಮೈನಸ್ ಒನ್. ಮುಗ್ದಾಯ್ತು ಸರ್. ವಿಚ್ ಇಸ್ ದ ಲಾಸ್ಟ್ ಫಂಕ್ಷನ್? ಎಕ್ಸ್ ಪವರ್ 5. ಎಕ್ಸ್ ಪವರ್ 5 ಡಿಫ್ರೆನ್ಸಿಯೇಷನ್ ಮುಗ್ದೆ. ನೋಡಿ, ಈ ಟರ್ಮ್ ಇವಾಗ ಮುಗಿಯಿತು. ನಾವು ಇಷ್ಟೊತ್ತು ಪ್ರಾಬ್ಲಮ್ಸ್ ಅಲ್ಲಿ ಇಂಥದ್ದೇ ಮೈನ್ ಪ್ರಾಬ್ಲಮ್ ಆಗಿ ತಗೊಂಡು ಪ್ರಾಬ್ಲಮ್ ಮಾಡ್ತಿದ್ವಿ, ಈಗ ಪ್ರಾಬ್ಲಮ್ ಅಲ್ಲಿ ಒಂದು ಮೈನ್ ಪ್ರಾಬ್ಲಮ್ ಸಬ್ ಪ್ರಾಬ್ಲಮ್ ಆಗಿದೆ ನೋಡಿ, ಎಷ್ಟು ರಿಸ್ಕ್ ಇದೆಯೋ. ಪ್ಲಸ್ ಸೈನ್ ಆಫ್ ಎಕ್ಸ್ ಪವರ್ 5 ಯಾಕೆ ಹಂಗೆ ಮಾಡ್ತಾ ಬರ್ಕೊಂತಾ ಇದ್ದೀನಿ? ಅದ್ರ ಮುಂದೆ ಡಿವೈಡ್ ಎಕ್ಸ್ ಇಲ್ಲ. ಯಾಕೆ ಅದ್ರ ಮುಂದೆ ಡಿವೈಡ್ ಎಕ್ಸ್ ಬರಲಿಲ್ಲ? ರೂಲ್ ಅಲ್ಲಿ ಬರಲಿಲ್ಲ, ಪ್ರಾಡಕ್ಟ್ ರೂಲ್ ಅಲ್ಲಿ ಡಿವೈಡ್ ಎಕ್ಸ್ ಬರಲಿಲ್ಲ. ಇಂಟು ಎಸ್ ಇಲ್ಲಿದೆ. ನಿಮಗೆ ಬೋರ್ಡ್ ಎಲ್ಲಿವರೆಗೂ ಕಾಣಿಸುತ್ತೋ ಗೊತ್ತಿಲ್ಲ, ಎಲ್ಲಿವರೆಗೂ ಕಾಣಿಸುತ್ತೆ ಅಲ್ಲಿವರೆಗೂ ಬರ್ಕೊಂಡು ನೆಕ್ಸ್ಟ್ ಕೆಳಗಡೆ ಬರ್ಕೊಳ್ಳಿ. ಎಸ್ ನೋಡಿ, ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್, ಆವಾಗ ಎಕ್ಸ್ ಕ್ಯೂಬ್ ಮಾಡಬಾರ್ದು. ಕಾಸ್ ಡಿಫ್ರೆನ್ಸಿಯೇಷನ್ ಮಾಡುವಾಗ ಎಕ್ಸ್ ಕ್ಯೂಬ್ ಸೇಫ್ ಆಗಿ ಬರ್ಕೋಬೇಕು.
ಮತ್ತೆ ಎಕ್ಸ್ ಕ್ಯೂಬ್ ಮಾಡಿದ್ರೆ ತ್ರೀ ಎಕ್ಸ್ ಸ್ಕ್ವೇರ್. ಅಯ್ಯೋ ಡಿ ಬೈ ಎಕ್ಸ್ ಬರೀರಿ ಸರ್ ಮಾಸ್ಟರ್ಗಳೇ, ನಾನು ಇದನ್ನ ಡೈರೆಕ್ಟ್ ಆಗಿ ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀನು ಇಲ್ಲಿ ಡಿ ಬೈ ಡಿ ಎಕ್ಸ್ ಬರೆದ್ರೆ ಅವಾಗ ಎಕ್ಸ್ ಕ್ಯೂಬೇ ಬರ್ಕೋಬೇಕು ಡಿ ಬೈ ಡಿ ಎಕ್ಸ್ ಪಕ್ಕದಲ್ಲಿ, ನೆಕ್ಸ್ಟ್ ಬಲ್ತಿ ಎಕ್ಸ್ ಸ್ಕ್ವೇರ್ ಬರೀಬೇಕು. ನಾನು ಅದೆಲ್ಲ ಯಾಕೆ ಅಂತ ಹಂಗೆ ಮಾಡಾಕಿದ್ದೀನಿ? ಎಸ್, ಇಲ್ಲಿ ನೋಡಿ, ಇದೆಲ್ಲ ಒನ್ ಟರ್ಮ್, ಇದೆಲ್ಲ ಒನ್ ಟರ್ಮ್. ಆನ್ಸರ್ ಮುಗಿಸ್ತಾ ಇದ್ದೀನಿ. ಟೂ ಫೈವ್ಸ್ ಟೆನ್ನು, ಎಕ್ಸ್ ಪವರ್ ಫೋರ್ ಫಸ್ಟ್ ಏ ಬರ್ಕೊಂಡೆ. ಕಾಸ್ ಆಫ್ ಎಕ್ಸ್ ಕ್ಯೂಬ್ ಇಲ್ಲಿದೆ, ಸೈನ್ ಆಫ್ ಎಕ್ಸ್ ಪವರ್ ಫೈವ್ ಇಲ್ಲಿದೆ, ಕಾಸ್ ಆಫ್ ಎಕ್ಸ್ ಪವರ್ ಫೈವ್ ಇಲ್ಲಿದೆ, ಪ್ಲೇಸ್ ತ್ರೀ, ಹಾ ಇಲ್ಲಿ ಮೈನಸ್ ಇದೆ ನೋಡಿ, ಮೈನಸ್. ಇಲ್ಲಿ ಏನಾದ್ರು ನಂಬರ್ಸ್ ಫಸ್ಟ್ ಇದ್ರೆ ನಂಬರ್ಸ್ ಬರ್ದಾಕೋಣ. ತ್ರೀ ಎಕ್ಸ್ ಸ್ಕ್ವೇರ್ ಹೌದಾ, ಎಂಟು. ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪವರ್ ಫೈವ್ ಸಿಂಪ್ಲಿಫೈ ಮಾಡ್ತಾನೆ, ಡಿಫ್ರೆನ್ಸಿಯೇಷನ್ ಯಾವಾಗೋ ಮುಗ್ದಾಯ್ತು. ಎಂಟು ಸೈನ್ ಆಫ್ ಎಕ್ಸ್ ಕ್ಯೂಬ್, ಇದು ಬೋರ್ಡ್ ಕಾಣಿಸ್ತಿದೆ ಲಾಸ್ಟ್ ಇಲ್ಲಿಗೆ ಕಾಣ್ತಿರೋದು, ಸೈನ್ ಆಫ್ ಎಕ್ಸ್ ಕ್ಯೂಬ್ ಅಷ್ಟೇ. ಆನ್ಸರ್ ಬಿಟ್ಟಾಕ್ರಿ. ಅಲ್ಲಿಗೆ ಚೈನ್ ರೂಲ್ ಪಕ್ಕ ಪರ್ಫೆಕ್ಟ್ ಆಗಿರೋದು, ಈ ಪ್ರಾಬ್ಲಮ್ ಕರೆಕ್ಟ್ ಆಗಿ ಮಾಡ್ತಾರೆ. ಅಲ್ಲಿಗೆ ಇದು ಚೈನ್ ರೂಲ್ ನಾಲೆಡ್ಜ್ ಅನ್ನು ಕಳಿಯೋದಕ್ಕೆ ಹಾಕಿರ್ತಕ್ಕಂಥ ಪ್ರಾಬ್ಲಮ್ ಆಯ್ತಾ. ಇನ್ನು ಪ್ರಾಬ್ಲಮ್ ನಂಬರ್ ಟೆನ್ ಇಂದ ಇನ್ನು ಉಳಿದಿರ್ತಕ್ಕಂಥ ಪ್ರಾಬ್ಲಮ್ಸ್ ಒಂದು 20-10 ಮಿನಿಟ್ಸ್ ಮುಗಿಸ್ಬೋದು. ನೀವು ಫಾರ್ಮುಲಾಸ್ ರೂಲು ಫಸ್ಟ್ ಕೇಳ್ತಾರೆ.